ಗಾಳಿ ಹೆಚ್ಚು ಹೊರಗೆ ಬರಬೇಕು, ಆವಾಗ ಏನಾಗುತ್ತೆ, ಮೂಗು ಹಿಡಿದ್ರೆ ಬಾಯಿ ಬಿಡುವಂತೆ ಅಂತ ಹೇಳುವಂತೆ, ಬಾಯಿ ತಗೊಳ್ಳುತ್ತೆ, ಬಾಯಿ ತಗೊಳ್ಳುತ್ತೆ. ತುಂಬಿಕೊಂಡು ಗಾಳಿ ಇನ್ನೂ ಹೆಚ್ಚಾಗಿದ್ದರೆ ಗಂಟಲಿನಿಂದ ಧ್ವನಿ ಬರ್ತದೆ, ಅದಕ್ಕೆ ಗೊರಕೆ ಅಂತ ಹೇಳ್ತೇವೆ. ಗೊರಕೆ ಶಬ್ದ ಕೇಳಿದ್ದೀರಾ? ಆ ಗೊರಕೆ ಶಬ್ದ ಒಂದು ದೊಡ್ಡ ಹಜಾರದಲ್ಲಿ 50 ಜನ ಮಲಗಿರ್ತೀರಿ, ಯಾರೋ ಒಬ್ಬರು ಒಂದು ಮೂಲೆಯಲ್ಲಿ ಮಲಗಿರ್ತಾರೆ, ಒಬ್ಬರೇ ಒಬ್ಬರು ಗೊರಕೆ ಹೊಡೆಯೋರು, ಏನಾಗುತ್ತೆ 50 ಜನಕ್ಕೂ ನಿದ್ದೆ ಕೆಡುತ್ತೆ. ಸ್ವಾಮಿ ಸ್ವಲ್ಪ ಸರಿಯಾಗಿ ಮಲ್ಕೊಂಡ್ರಿ ಅಂದರೆ ಆ ಅಂತಾರೆ ಅವ್ರು, ಮತ್ತೆ ಗೊಲ್ಲ ಅವ್ರು ಎಲ್ಲ ಹೊರಗಿದ್ರು ನಿಮಗೆ ಹಿಂಸೆ. ಆದ್ದರಿಂದ ಆ ಗೊರಕೆ ಅನ್ನೋದು ಇದೆಯಲ್ಲ ಸ್ವಾಮಿ, ಆ ಗೊರಕೆ ರೂಪದಲ್ಲಿ ನಮ್ಮನ್ನು ಕಾಪಾಡ್ತಾನಂತೆ. ಶ್ವಾಸ ನಿಲಾಹ ಪಾಂತುವಹ, ಸಮುದ್ರದ ಕೆಳಗಡೆ ಇದ್ದಾನೆ ಅಂತರಾಳದಲ್ಲಿ, ಅವನು ಗಾಳಿ ಬಿಟ್ಟರೆ ಮೂಗಿನಿಂದ ಏನಾಗುತ್ತೆ ಅಂದರೆ ಗುಳುಗುಳುಗುಳು ಅಂತ ಶಬ್ದ ಬರುವುದಲ್ಲದೆ ಅಲೆಗಳು ಬೇರೆ ಹೇಳ್ತಾ ಇವೆ. ಕೂರ್ಮನ ಶ್ವಾಸಕ್ಕೆ ಕ್ಷೀರ ಸಮುದ್ರದಲ್ಲಿ ಅಲೆಗಳು ಹೇಳ್ತಾ ಇವೆ. ಅಲೆಗಳು ಎದ್ರೆ ಏನಾಯಿತು, ಒಮ್ಮೆ ಹೀಗೆ ಹೋಗ್ಬೋದು, ಇನ್ನೊಮ್ಮೆ ಹೀಗೆ ಹೋಗ್ಬೋದು. ಕೂರ್ಮನಿಗೆ ತೊಟ್ಲು ಹಾಕಿದಾಗಾಯಿತು, ಇನ್ನಷ್ಟು ಚೆನ್ನಾಗಿ ನಿದ್ದೆ ಬಂತು. ಯತ್ ಸಂಸ್ಕಾರ ಕಲಾನುವರ್ತನ ವಶಾತ್ ವೇಲಾನಿಭೇನ ಅಂಬಸಾಂ ವೇಲಾನಿಭೇನ, ಗಡದಂತೆ ಗಟ್ಟಿಯಾಗಿ ಕಾಣುವಂತೆ ಕ್ಷೀರ ಸಮುದ್ರ ಅಲೆಗಳು ಹೇಳುವುದರಿಂದ ಯತ್ ಸಂಸ್ಕಾರ ಕಲಾನುವರ್ತನ ವಶಾತ್. ಸಂಸ್ಕಾರ ಅಂದರೆ ಬೆಟ್ಟವನ್ನು ಕಡೆಯುವ ಸಂಸ್ಕಾರದ ಓ ಸೃದ್ಧಿಮಿಕಲ್ ಆಪರೇಷನ್ ಅಲ್ವೇ. ಒಂದು ಕಡೆ ದೇವತೆಗಳು ಹೀಗೆ ಎಳೆದ್ರೆ ಮಾಡ್ತೇವೆ ನೋಡೋ ತಾಸರು ಆ ಕಡೆ ಅಂತ ಎಳಿಬೇಕು ಜರೂರ್ ಬಾ. ಈ ಶಬ್ದ ಕೇಳ್ತಾ ಕೇಳ್ತಾ ನಾ ಮಾಡಿ ತೋರಿಸಿ ಅಂತ ಭಯ ಆಗ್ಬಿಡುತ್ತೆ ನಿಮಗೆ. ನರಸಿಂಹ ಅವತಾರಕ್ಕಿಂತ ಆ ರುದ್ರಾವತಾರದಲ್ಲಿ ಯಾತಾಯಾತಂ ಅತಂದ್ರಿತಂ ಅತಂದ್ರಿತಂ, ತಂದ್ರ ಅಂದರೆ ಬೇಜಾರು, ಸೋಮಾರಿತನ. ಸೋಮಾರಿತನವಿಲ್ಲದೆ ದೇವತೆಗಳು ಅಸುರರು ಸಮುದ್ರವನ್ನು ಕಡೆದರು ಯಾತಕ್ಕೋಸ್ಕರ, ಅಮೃತ ಬರ್ತದೆ ಅಂತ ಇವರಿಗೆ, ನಮಗೂ ಸಿಗ್ತದೆ ಅಂತ ಅವರಿಗೆ. ಈ ಭ್ರಮೆಯಲ್ಲಿ ಯಾತಾಯಾತ ಮತಂದ್ರಿತಂ ಜಲನಿಧೇ ನ ಅದ್ಯಾಪಿ ವಿಶ್ರಾಮ್ಯತಿ, ಇವತ್ತಿಗೂ ಸಮುದ್ರಕ್ಕೆ ವಿಶ್ರಾಂತಿ ಇಲ್ಲ. ಏನು ಕಾರಣ? ಸಮುದ್ರದಲ್ಲಿ ಅಲೆಗಳು ಬರುವುದಕ್ಕೇನು ಕಾರಣ? ಕೂರ್ಮ ಇನ್ನೂ ಇದ್ದಾನೆ ಅಂತ. ಕೂರ್ಮಾವತಾರ ಮುಗಿದ ಅವತಾರವಲ್ಲ. ಈ ಅವತಾರದ ಸ್ಪೆಷಾಲಿಟಿ ಏನು? ಮತ್ಸ್ಯಾವತಾರ ಮುಗಿದೋಯಿತು, ವಾಮನಾವತಾರ ಮುಗಿದೋಯಿತು, ನರಸಿಂಹಾವತಾರ ಒಂದು ಕ್ಷಣವೇ ಮುಗಿದೋಯ್ತು, ಒಂದು ಮುಹೂರ್ತ. ರಾಮ ಕೃಷ್ಣ ಎಲ್ಲ ಮುಗಿದೋಯಿತು, ಬಲರಾಮತಾವ ಮುಗಿದೋಯಿತು. ಕಲ್ಕಿ ಅವತಾರ ಬರಬೇಕು. ಬರುವ ತನಕ ತಿರುಮೇಶಿ ಆಳ್ವಾರರು ಕುಂಭಕೋಣದಲ್ಲಿ ಕಾಯ್ಕೊಂಡು ಕೂತಿದ್ದಾರೆ ಸಮಾಧಿಯಲ್ಲಿ. ಮುಗಿದೇರು ಅವತಾರ ಅಂದರೆ ಕೂರ್ಮಾವತಾರ. ಕೂರ್ಮ ಮೇಲಕ್ಕೆ ಎದ್ದು ಬಿಟ್ಟರೆ ಭೂಮಿ ಮುಳುಗಿ ಹೋಗುತ್ತೆ. ಅದಕ್ಕಾಗಿ ಕೂರ್ಮ ಪೀಠದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದರೆ, ಜಪ ಮಾಡಿದರೆ ಸುಸ್ಥಿತಿ ಉಂಟಾಗುತ್ತೆ ಅಂತ. ಸಂಧ್ಯಾವಂದ ಮಾಡುವಾಗ ಕೂಡ ಪೃಥ್ವಿಯಾ ಮೇರು ಪೃಷ್ಠ ಋಷಿ ಹೇಳಿ ಹೇಳ್ತಿರಲ್ವೋ ಸುತಲಂ ಛಂದ. ಆ ಕೂರ್ಮ ಧ್ಯಾನ ಮಾಡಿ ಧ್ಯಾನ ಮಾಡ್ತೇವೆ. ಮರದಲ್ಲಿ ಕೂರ್ಮಾಕೃತಿಯ ಪೀಠವನ್ನೇ ಮಾಡಿಸಿ ಅದರ ಮೇಲೆ ಕೂತ್ಕೊಂಡು ಜಪ ಮಾಡಬೇಕು. ವೇದಾಂತೇಶಕರು ಕರ್ನಾಟಕಕ್ಕೆ ಬಂದಾಗ ಶಿಲೆಯಲ್ಲಿ, ಇಷ್ಟು ದೊಡ್ಡ ಶಿಲೆಯಲ್ಲಿ ಯಾರೋ ಕೂರ್ಮವನ್ನು ಕೆತ್ತಿಕೊಟ್ರು ಅವರಿಗೆ. ಅದರ ಮೇಲೆ ಕೂತು ಜಪ ಮಾಡ್ತಿದ್ರು ಆಚಾರ್ಯರು ಸತ್ಯಾಗಾಲದಲ್ಲಿ. ಆಚಾರ್ಯರು ಅಲ್ಲಿಯೇ ದೇವರ ಪಾದ ಸೇರಿದರು. ಅವರು ಕೂತಿದ್ದು ಕೂರ್ಮ ಪೀಠ ಇನ್ನೂ ಇದೆ, ಒಳಗಿಟ್ಟಿದ್ದಾರೆ ನೋಡಬೇಕು ನೀವು. ನಮಗೆ ಅವರೊಂದು ಮಾಡಿಸ್ಕೊಟ್ಟಿದ್ದಾರೆ ಕೂರ್ಮ ಪೀಠ, ಒಳ್ಳೆ ತೇಗದ ಮರದಲ್ಲಿ, ಎರಡು ಕೈಲಿ ಎತ್ತಕ್ಕಾಗೋದಿಲ್ಲ. ಏನು ಸುಂದರವಾಗಿ ಕೆತ್ತಿದ್ದಾರೆ! ಯಾವ ಮಠದ ಸ್ವಾಮಿಗಳಲ್ಲಿಯೂ ಅಂಥದ್ದೊಂದು ಕೂರ್ಮ ಪೀಠ ಇಲ್ಲ, ಅವರು ಮಾಡಿಸ್ಕೊಟ್ಟಿದ್ದಾರೆ. ನಾ ಅದರ ಮೇಲೆ ವೇದಾಂತೇಶಗಳನ್ನೇ ಬಿಜೆ ಮಾಡಿಸಿದ್ದೇನೆ. ಅದು ಬೇರೆ ಕಡೆ ಇಟ್ಟು ಜಪ ಮಾಡುವುದಕ್ಕೆ ಅವಕಾಶವಿಲ್ಲ. ಜಪಕ್ಕೆ 10 ನಿಮಿಷಕ್ಕೆ ಅವಕಾಶ ಕೊಡುವುದಿಲ್ಲ. ಈ ಮೊಬೈಲ್ಗಳನ್ನ ಯಾರು ಸೃಷ್ಟಿ ಮಾಡಿದರೋ? ಅದು ಆ ಕಡೆ ಈ ಕಡೆ ಶಂಖಚಕ್ರ ಇದ್ದ ಹಾಗೆ, ಲಕ್ಷ್ಮೀ ವೆಂಕಟೇಶ್ವರನಿಗೆ ಶ್ರೀದೇವಿ ಭೂದೇವಿ ಇದ್ದ ಹಾಗೆ ಒಂದು 10. ಅದಕ್ಕೋಸ್ಕರ ಇಲ್ಲಿ ಬರ್ತೇವೆ. ಇಂಥ ಕ್ಷೇತ್ರಕ್ಕೆ ಬರೋ ಉದ್ದೇಶವೇನು? ಇದನ್ನು ಅಲ್ಲೇ ಹೇಳ್ಬೋದಾಗಿತ್ತಲ್ಲ ಅಂದರೆ, ಕ್ಷೇತ್ರ ವಿಶೇಷದಲ್ಲಿ ಮೊಬೈಲ್ ಹಾವಳಿ ಇಲ್ಲದೆ ಇರಲಿ ಅಂತ. ಈ ಊರಿಗೆ ಬಂದ ಮೇಲೆ ಮೊಬೈಲಿಗೆ ಪೂರ್ಣ ವಿಶ್ರಾಂತಿ ಕೊಟ್ಟಿರೋ ನಾನು ಒಬ್ಬನೇ. ಎರಡೂ ಇವೆ, ಆಪರೇಟ್ ಮಾಡ್ತಾ ಇಲ್ಲ. ತುಂಬ ಅವಸರವಿದ್ದರೆ ಯಾರು ಮಾಡಿರಿ ಅಂದರೆ, ಅವಸರದಲ್ಲಿ ನನಗೆ ಯಾರೋ ಅಂಥ ಮೆಸೇಜ್ ಕಳಿಸೋರಿಲ್ಲ ಅರ್ಜೆಂಟಾಗಿ, ನಿಮಗೆಲ್ಲರಿಗೆ ಆ ಬಾಧೆ ಇದೆ, ನಿಮಗೂ ಅದನ್ನು ತಪ್ಪಿಸ್ಲಿ ಭಗವಂತ. ಆದ್ದರಿಂದ ಕೂರ್ಮ ರೂಪದಲ್ಲಿ ಕೂತ್ಕೊಂಡು ಸಮುದ್ರವನ್ನು ಮೇಲಕ್ಕೆತ್ತಿ ಅವತ್ತು ಮಂದರವನ್ನು ಎತ್ತಿದ. ಇವತ್ತು ಇಡೀ ಭೂಮಿ ಎಲ್ಲಿ ಕುಸಿದು ಬಿಡ್ತದೆಯೋ, ಹಿಂದೆಯಲ್ಲಿ ಹಿರಣ್ಯಾಕ್ಷ ಬರ್ತಾನೋ ಅಂತ. ಅದೇ ಆಪಿ ಹೌದು, ಇಡಬೇಕು. ಇಟ್ಟರು ಭಾಳ ಸಂತೋಷ. ಶಂಖ ಅನ್ನೋದು ಲಕ್ಷ್ಮೀದೇವಿ,
ಅದನ್ನು ಕೆಳಗಿಡಬಾರದು. ಗಂಟೆ ಅನ್ನೋದು ಕೆಳಗಿಡಬಾರದು. ಭಗವಂತನಿಗೆ ಸಂಬಂಧಪಟ್ಟ ಪಂಚಪಾತ್ರೆ, ಉದ್ಧರಣಿ, ಲೋಟ, ಅಭಿಷೇಕ ತಟ್ಟೆ ಯಾವುದನ್ನು ಭೂಸ್ಪರ್ಶ ಮಾಡಬಾರದು ಅಂತ ಒಂದು ತತ್ವ. ನೈವೇದ್ಯವನ್ನು ನೆಲದಲ್ಲಿಡಬಾರದು. ಕೆಳಗಡೆ ರಂಗೋಲೆ ಹಾಕಿ, ಮಣೆಯನ್ನು ಹಾಕಿ, ಮಣೆ ಮೇಲೆ ರಂಗೋಲೆ ಹಾಕಿ ಒಂದು ಪಾಯಸವನ್ನು ಇಟ್ಟರು, ಕೊನೆಗೆ ಒಂದು ಎಲೆಯನ್ನಾದರೂ ಇಟ್ಟು ನೈವೇದ್ಯ ಮಾಡುವಾಗ ಉಪರಿಹಿ ದೇವೇಭ್ಯೋ ದದಾತಿ. ಶಾಸ್ತ್ರ ಹೇಳುತ್ತೆ ತಲೆಯ ಮೇಲೆ ಸಿಂಬಿ ಸುತ್ತಿಕೊಂಡು ನೈವೇದ್ಯ ಮಾಡಬೇಕು. ವೈಖಾನಸಾಗಮದಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ತಿರುಪತಿಯಲ್ಲಿ ಅದೇ ರೀತಿ ಸಮರ್ಪಣೆ ಮಾಡ್ತಾರೆ. ಉಪರಿಹಿ ದೇವೇಭ್ಯೋ ದದಾತಿ ರಾಮಾಯಣದಲ್ಲಿ ಬರುತ್ತೆ ಇದು. ಮಹತೇ ದೈವತಾ ಯಾಜ್ಯಂ. ರಾಮಚಂದ್ರ ಸ್ವಾಮಿ ನಾಳೆ ನೋಡಿ, ವಿಶ್ರಾಂತರ ಅಂತ ತಿಳ್ಕೋಬೇಡಿ, ಪ್ರಸಂಗ ಬಂದಾಗ ಹೇಳಬೇಕು. ನಾಳೆ ಪಟ್ಟಾಭಿಷೇಕ ಅಂತ ದಶರಥ ಮುಹೂರ್ತ. ಯಾರು ಹೇಳಿಪ್ಪ ಅವ್ರಿಗೆ? ಯಾರು ಗಲಾಟೆ ಮಾಡ್ತಾ ಇದ್ದಾರೆ ಇಲ್ಲಿ ಮೂಳೆಯಲ್ಲಿ? ನಾಳೆ ಪಟ್ಟಾಭಿಷೇಕ ನಿನಗೆ ರಾಮ. ವಸಿಷ್ಠರು ಬರ್ತಾರೆ ನಿನ್ನ ಅಂತಃಪುರಕ್ಕೆ. ಅದಕ್ಕೇನು ಸಂಕಲ್ಪ ಮಾಡಿಸ್ಬೇಕೋ ಮಾಡಿಸ್ತಾರೆ. ದರ್ಭಾಸನದಲ್ಲಿ ನೀವು ಕೂತಿರಬೇಕು, ನಮ್ಮ ದೇವ್ರ ಮನೆಯಲ್ಲಿ ಕೂತಿರಬೇಕು. ನಮ್ಮ ದೇವ್ರ ಮನೆಯಲ್ಲಿ ಕೂತ್ಕೊಂಡು ರಾತ್ರಿ ಎಲ್ಲ ಸಂಕಲ್ಪ ಮಾಡಿ ಜಾಗರಣೆ ಮಾಡಿ ಬೆಳಗ್ಗೆ ಪಟ್ಟಾಭಿಷೇಕ ಮಾಡಿಸ್ಕೋಬೇಕು ಹೇಳಿ ಹೊರಟೋದ್ರು. ವಸಿಷ್ಠರು ಬಂದರು, ಸಂಕಲ್ಪ ಎಲ್ಲ ಮಾಡಿಸಿದರು, ಪೂಜೆ ಮಾಡೋಕೆ ಶುರು ಮಾಡಿದ. ಯಾರಿಗೆ? ರಾಮಚಂದ್ರ ರಂಗನಾಥ ಸ್ವಾಮಿಗೆ ಪೂಜೆ ಮಾಡಿದ, ತನಗೆ ತಾನೇ ಪೂಜೆ ಮಾಡಿಕೊಳ್ಳೋ ಹಾಗೆ. ಅದು ಹೇಗಿತ್ತು ಅಂದ್ರೆ ಉದಾಹರಣೆ ಕೊಡ್ತಾರೆ. ವೇಳುಕುಡಿ ವರದಾಚಾರ್ಯ ಸ್ವಾಮಿಗಳು ಅಂತ ಒಬ್ಬರಿದ್ದರು. ಈ ವೇಳುಕುಡಿ ಕೃಷ್ಣನ್ ಅವರ ತಂದೆ, ನಮಗೆ ಪರಮ ಮಿತ್ರರು. ಅವರು ಕೊಡ್ತಾ ಇದ್ದ ಉದಾಹರಣೆ ಏನು ಅಂದರೆ, ಒಂದು ಕುಟುಂಬದಲ್ಲಿ ಗೃಹಿಣಿಯಾದವಳು ಅಡುಗೆ ಮಾಡಿ 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 ಯಜಮಾನರಿಗೆ ಬಡಿಸಿದರೆ ಹೇಗಿತ್ತು? ಎಲ್ಲ ಚೆನ್ನಾಗಿತ್ತು, ಉಪ್ಪು ಕಮ್ಮಿ ಇತ್ತು, ಎಲ್ಲ ಚೆನ್ನಾಗಿತ್ತು, ಹುಳಿ ಕಮ್ಮಿ ಇತ್ತು, ಎಲ್ಲ ಚೆನ್ನಾಗಿತ್ತು, ಖಾರ ಹೆಚ್ಚಿತ್ತು. 30 ವರ್ಷ ಸಂಸಾರ, ಒಂದು ದಿವಸವೂ ಅಡುಗೆ ಚೆನ್ನಾಗಿತ್ತು ಅಂತ ಹೇಳಿ ಅಭ್ಯಾಸವಿಲ್ಲ. ಅವಳು ಕೇಳಿಯೇ ಕೇಳುವುದು, ಎಲ್ಲ ಚೆನ್ನಾಗಿತ್ತು, ಸ್ವಲ್ಪ ಹೀಗಿತ್ತು ಹಾಗಿತ್ತು. ಕೊನೆಗೆ ರೇಗಿ ಸೌಟು ಪಾತ್ರೆ ಎಲ್ಲ ಇಟ್ಟು, ಉಂಗುಡಿಯ ಸಮಯ ನೀರೇ ಬಂಡಿಕೊಳ್ಳು, ನಿಮ್ಮ ಅಡುಗೆ ಪಾತ್ರೆ ನೀವೇ ಇಟ್ಕೊಂಡು ನೀವೇ ಅಡುಗೆ ಮಾಡಿಕೊಳ್ಳಿ ಅಂತ ಹೇಳಿ ಹೋದಂತೆ. ಭಗವಂತನಿಗೆ ಪೂಜೆ ಮಾಡಿ ಮಾಡಿ ಬ್ರಹ್ಮನಿಗೆ ಬೇಜಾರಾಯಿತು, ಸಮರ್ಪಕ ಅಂತ ಹೇಳಲಿಲ್ಲ, ನೀವೇ ಮಾಡಿಕೊಳ್ಳಿ ಅಂತ ಹೇಳಿದ್ರಿಂದ ರಾಮಾವತಾರದಲ್ಲಿ ತನ್ನ ಪೂಜೆಯನ್ನು ರಂಗನಾಥನಿಗೆ ತಾನೇ ಮಾಡಿಕೊಂಡ. ಹಾಗಿದೆ ನೋಡಿ ಉದಾಹರಣೆ ಇದು. ಸೀತಾದೇವಿ ಪಕ್ಕದಲ್ಲಿ ಕೂತಿದ್ದು, ಇದೆಲ್ಲ ವಾಲ್ಮೀಕಿಯಲ್ಲಿ ಮಾತ್ರ, ಇದು ತುಳಸಿಯಲ್ಲಿಲ್ಲ, ಇದು ಕಂಬರಾಮಾಯಣದಲ್ಲಿಲ್ಲ. ಪಕ್ಕದಲ್ಲಿ ಅವಳು ಕೂತಿದ್ದಾಳೆ, ಕಂಕಣ ಕಟ್ಟಿದ್ದಾಳೆ. ಇವಳೇನು ಮಾಡ್ತಾ ಇದ್ದಾಳೆ? ರಾಮನನ್ನೊಮ್ಮೆ ನೋಡುವುದು, ರಂಗವಿಗ್ರಹವನ್ನು ಒಮ್ಮೆ ನೋಡುವುದು, ಯಾರು ಚೆನ್ನಾಗಿದ್ದಾರೆ ಅಂತ ನೋಡಿ ಒಮ್ಮೆ ಬಿಡ ಅಂದ್ರೆ ರಂಗನಾಥರ ಅಳಹಾಯರ್ಕಾರಂತ ಈಡುಪಟ್ಟು ರಂಗನಾಥನ ಸೌಂದರ್ಯದಲ್ಲಿ ವಿಶಾಲಾಕ್ಷಿ ನೋಡಿ ಕಣ್ಣು ಇನ್ನೂ ದೊಡ್ಡದಾಗಿ ಯಜಮಾನರು ನೋಡಿದ್ದೇ ಇದೆ, ಇದೇ ಶರೀರ, ರಂಗನಾಥ ಎಷ್ಟು ಚೆನ್ನಾಗಿದ್ದಾನೆ ಅಂತ ತುಂಬ ಸಂತೋಷಪಟ್ಟಿದ್ದಾಳೆ ಅಂತ ವಿಶಾಲಾಕ್ಷಿ ಅನ್ನೋ ಶಬ್ದಕ್ಕೆ ಗೋವಿಂದರಾಜ ಸ್ವಾಮಿಗಳ ವ್ಯಾಖ್ಯಾನ. ರಾಮಾಯಣ ಬಂದುಬಿಟ್ರೆ ಭಾಗವತ ಮುಚ್ಚಿಬಿಡಬೇಕು, ವಿಷ್ಣು ಪುರಾಣ ಮುಚ್ಚಿಬಿಡಬೇಕು ಅನಿಸ್ಬಿಡುತ್ತೆ. ಅಂಥ ಮೋಹಕವಾದ ಗ್ರಂಥ ಇದು. ಯಾತಕ್ಕೆ ಹೇಳಿದ ಉದಾಹರಣೆ ಅಂದರೆ, ಇವರಿಗೆ ವೇದವ್ಯಾಸರಿಗೆ ಶುಕಾಚಾರ್ಯರಿಗೆ ಕೂಡ ಕೂರ್ಮಾವತಾರದಲ್ಲಿ ಎಷ್ಟು ಮೋಹ ಅಂತ ತೋರಿಸೋದಕ್ಕೆ ನಿಮಗೆ ಇವತ್ತು ನಾವು ಆ ಕೂರ್ಮನನ್ನು ಪ್ರಾರ್ಥನೆ ಮಾಡೋಣ. ಸ್ಥಿತಿ ತತ್ವವನ್ನು ಕೊಡು, ಸ್ಥಿರತ್ವವನ್ನು ಕೊಡು ಅಂತ ಮುಂದಿನ ಕಥೆಯಲ್ಲೇ ಹೇಳಿದ್ದೇನೆ ನಿಮಗೆ. ಕೂರ್ಮಾವತಾರದ ಸಾಕಷ್ಟು, ಮುಂದಕ್ಕೆ ಹೋಗಿಬಿಡಲ, ಬೇಗ ಮುಗಿಸ್ಬಿಡ್ತೇನೆ. ಸ್ವಲ್ಪ ಹೇಳಬೇಕಾ? ನಾ ಹೇಳಿದಾಗ ನೀವು ಇದ್ರೆ ಇಲ್ಲಿ ಬಂದಿದ್ರ, ಕೂರ್ಮಾವತಾರದ ಕಥೆ ವಿಸ್ತಾರವಾಗಿ ಹೇಳಿಬಿಟ್ಟಿದ್ದೇನೆ. ಒಂದು ಸಲ 2-3 ಸಲ ಬಂದಿದೆ, ನರಸಿಂಹಾವತಾರ 2-3 ಸಲ ಬಂದಿದೆ, ತ್ರಿವಿಕ್ರಮ ಅವತಾರ ಬಂದಿದೆ, ಎಲ್ಲ ಹೇಳಿದ್ದೇನೆ. ಅದು ಕಡಿತಾ ಕಡಿತಾ ಕೂರ್ಮ ರೂಪ ಕೆಳಗಿದ್ದಾನೆ, ಅಸುರರು ಕಾಣಿಸ್ಲಿಲ್ಲ. ಅದರಲ್ಲೊಬ್ಬ ಇದ್ದ ಜಿನ್ನಾ ಸಾಹೇಬರ ಶಿಷ್ಯ, ಲೆಕ್ಕಾಚಾರ ಹಾಕಿದ ಕೂತ್ಕೊಂಡು ಕಮರ್ಷಿಯಲ್ಲಾಗಿ. ದೇವತೆಗಳಲ್ಲಿ 33 ದೇವತೆಗಳು ಇರಬೇಕು. 33 ಇದ್ದಾರ ಹೋಂದ ಎಣ್ಣೆ ಕೊಳ್ ಎಣಿಸಿದರು. ಒಂದು ಕಮ್ಮಿ ಇದೆ ಅಂದ ಒಬ್ಬ ಹಿಂದಿನವರಿಗೆಲ್ಲ, ಇಲ್ಲಿ ಒಬ್ಬ ಕಮ್ಮಿ ಇದ್ದಾನೆ ಕಾಣು ಅಂದ. ಇಲ್ವಲ್ಲ 36 ಇದ್ದಾರಲ್ಲ, ಅಲ್ಲಿ ಮಲಗಿದ್ದಾನಲ್ಲ ಶೇಷಶಯನ, ಅವನು ದೇವತೆಯೋ ಅಲ್ವೋ? ಆಮಾಂಡ, ಅವನು ದೇವತೆ, ಅವನು ಬರಲಿಲ್ವಲ್ಲ ಅಂದರು. ಕಡಿಯುವಾಗ ಒಂದು ಶಾರ್ಟ್ ಆಯ್ತಲ್ಲ, ಅವನನ್ನ ಕರಿ ಅಂತ ಕೇಳಿದಾಗ
ದೇವತೆಗಳು ಓಡಿದರು, ಸ್ವಾಮಿ ನೀನೂ ಬರಬೇಕಂತ ಮರ್ಯಾದೆ ಕಾಯಬೇಕು, ಸರಿ ಬರ್ತೇನೆ ಅಂದ. ಅಲ್ಲೊಂದು ರೂಪವನ್ನಿಟ್ಟ, ಇನ್ನೊಂದು ರೂಪದಲ್ಲಿ ಕೆಳಗಿಳಿದ, ಕಚ್ಚೆ ಪೀತಾಂಬರವನ್ನೆತ್ತಿ ಕಟ್ಟಿದ, ಮುಡಿಯನ್ನು ಕೆಳಗಿಟ್ಟ, ಹಗ್ಗವನ್ನು ಕೈಗೆ ತಗೊಂಡ. ಆ ಸ್ವಾಮಿ ರೂಪವನ್ನು ನಾವು ನೋಡಲಿಲ್ವಲ್ಲ. ಆ ಕೇಶಪಾಶ ಹೀಗೆ ಹಾಗೆ ಅದನ್ನು ನಾರಾಯಣೀಯದಲ್ಲಿ ನಾರಾಯಣ ಭಟ್ಟಾದ್ರಿಗಳು ಆ ಸಮುದ್ರ ಮಥನವನ್ನು ವರ್ಣನೆ ಮಾಡ್ತಾರೆ. ಅದ್ಭುತ ಅದು. ಒಬ್ಬೊಬ್ಬರು ಕವಿಗಳಿಗೆ ಒಂದೊಂದು ಜಾಗದಲ್ಲಿ ಸ್ಫುರಣೆ ಬರುತ್ತದೆ, ಅದನ್ನು ಕಡಿಯುವುದನ್ನು ನೋಡ್ತಾ ಇದ್ದಾರೆ ದೇವತೆಗಳು. ಹಸುರವ್ರು ನೋಡಿದರು, ಹಾಂ ಏನು ನಿಲ್ಲಿಸ್ಬಿಟ್ರಲ್ಲ ಮಾಡಿ ಅಂತ. ನಮಗೆ ದೇವರ ದರ್ಶನ ಮಾಡುವಾಗ ಮಂಗಳಾರತಿಯಲ್ಲಿ ತಟ್ಟೆಯಲ್ಲಿ ಗಂಟೆಯಲ್ಲಿ ಮರೆತು ಹೋಗ್ತದೆ. ಮುಗಿಸ್ರಿ ಅಂತಾರೆ ಕೆಲವರು ಯಾತ್ರೆ ಹೋಗಬೇಕು ಹೊರಗಡೆ, ಗರ್ಭಗ್ರಹದಲ್ಲಿ ಉಸಿರು ಕಟ್ಟುತ್ತೆ. ಅವರ ಆರತಿ ಅವರಷ್ಟು ಅವ್ರು ಎತ್ತಾ ಇರ್ತಾರೆ, ನಾವು ನೋಡಬೇಕು, ಸಂತೋಷ ಪಡಬೇಕು. ಅಲ್ಲಿ ಶೇಷಶಯನ, ಇಲ್ಲಿ ಸಮುದ್ರ ಕಡಿತಾ ಇದ್ದಾನೆ, ಅಲ್ಲಿ ಕೂರ್ಮವಾಗಿದ್ದಾನೆ. ಏನು ಭಾಗವತದಲ್ಲಿ ಅದರ ಅನೇಕ ರೂಪಾಂತರ ಕೊಟ್ಟಿದ್ದಾರೆ. ಸ್ವಲ್ಪ ಹೊತ್ತಾಯಿತು, ಅಲ್ಲಿಂದ ಮುಂದಕ್ಕೆ ಏನಾಯಿತು? ಕ್ಷೀರೋದ ಮಧ್ಯೆ ಭಗವಾನ್ ಕೂರ್ಮರೂಪಿ ಸ್ವಯಂ ಹರಿಹಿ ರೂಪೇಣ ಅನ್ಯೇನ ದೇವಾನಾಂ ಮಧ್ಯೆ ಚಕ್ರಗದಾಧರ ಚಕರ್ಷನಾಗ ರಾಜಾನಂ ದೈತ್ಯ ಮಧ್ಯೆ ಅಪರೇಣ ಚ. 89ನೇ ಶ್ಲೋಕ. ತೇಜಸ ನಾಗರಾಜಾನಂ ತಥಾ ಆಪ್ಯಾಯಿತವಾನ್ ಹರಿಹಿ ಅನ್ಯೇನ ತೇಜಸ ದೇವಾನ್ ಉಪಬ್ರಹ್ಮಿತವಾನ್ ಪ್ರಭು. ಆಮೇಲೆ ಹಾರಾಹಲ ಬಂತು, ಮತ್ತೊಂದು ಬಂತು, ಪದಾರ್ಥಗಳೆಲ್ಲ ಲಿಸ್ಟ್ ಕೊಡ್ತಾರೆ. ಕಾಮಧೇನು ಬಂತು. ಹವಿರ್ಧಾಮ ಭವತ್ಪೂರ್ವಂ ಸ್ವರಭಿ ಸ್ವರಪೂಜಿತ. ಕ್ರಮ ವ್ಯತ್ಯಾಸ ಮಾಡಿದರು ಇಲ್ಲಿ. ಕಾಮಧೇನು ಮೊದಲು ಬಂತು. ಹವಿಸ್ಸು ಹೋಮ ಮಾಡುವುದಕ್ಕೆ ಬೇಕಾದ ಆಜ್ಯಾದಿಗಳು ಉಪಯೋಗವಾಗುವಂತೆ. ಆಮೇಲೆ ವಾರುಣಿ, ವಾರುಣೀಂದ್ರ ಮಧ್ಯ ಇಲ್ಲಿ ಹಾಕಿಬಿಟ್ರು. ಭಾಗವತದಲ್ಲಿ ಕೊನೆಯಲ್ಲಿ ಬಂತು ಅಂತ ಹೇಳ್ತಾರೆ. ಹಾಲಾಹಲ ಮೊದಲು ಬಂತು ಅಂತ ಹೇಳ್ತಾರೆ. ಅಪ್ಸರೆಯರು ಬಂದರು. ವಿಷಂ ಜಗೃಹೊಶ್ಚ ವಿಷಂ ನಾಗಾಹ ಧನ್ವಂತರಿ ಬಂದ. ಕೊನೆಯಲ್ಲಿ ಗಡಿಬಿಡಿಯಲ್ಲಿ ಮುಗಿಸ್ಬಿಟ್ರು ಕಥೆಯನ್ನು. ತತಃ ಸ್ಫುರತ್ಕಾಂತ್ಯಮತಿ ವಿಕಾಸ ವಿಕಾಸಿ ಕಮಲೆ ಸ್ಥಿತ. ಲಕ್ಷ್ಮೀದೇವಿ ಉದ್ಭವವಾದರು. ಚಪ್ಪಾಳೆ ಹಾಕಬೇಕು. ಲಕ್ಷ್ಮೀದೇವಿ ಆವಿರ್ಭಾವವಾಯಿತು. ಕೌಸ್ತುಭಮಣಿ ಬಂತು. ಇದು ಕ್ರಮ ಹೇಗೆ? ನೀವು ಇಲ್ಲಾರು ಹೇಳಿ ಅಲ್ಲಾರು ಹೇಳಿ. ಆನೆ ಬಂತು. ಯಾವ ಆನೆ? ಆನೆ ಬಂತು ಅಂದಾನೆ ಐರಾವತ. ಜೋರಾಗಿತ್ತು ಬಿಳಿ ಆನೆ ಅದು. ಮೊದಲೇ ವೈಟ್ ಎಲಿಫೆಂಟು. ಯಾರು ಸಾಕೋರು, ಊಟ ಹಾಕೋರು? ಚತುರ್ದಂತ ವೀರಪ್ಪ ಇರಲಿಲ್ಲ, ನಾಲ್ಕು ದಂತಗಳು ಅದಕ್ಕೆ. ಅದನ್ನು ನೋಡಿದರು ದೇವತೆಗಳು. ಏನಪ್ಪ ಸಮ ಹಂಚ್ಕೋಬೇಕು ಅಂತ ಹೇಳಿದ್ದೇವೆ, ಆನೆ ಬೇಕೇ ನಿಮಗೆ? ನಿಮ್ಮ ಆನೆ ನಮಗೆ ಯಾಕೆ ಬೇಕು ಅಂತ ಅವರು. ಇಂದ್ರ ನೋಡಿದ, ಹಾಗಿದ್ರೆ ನಾನೇ ಇಟ್ಕೊಳ್ಳೆ, ನೀವೇ ಇಟ್ಕೊಳ್ಳಿ ಅಂದರು. ಆಯಿತು, ಕಳಿಸ್ಬಿಟ್ಟ ರವಾನೆ, ಬಂದಷ್ಟು ಬರಲಿ ಮೊದಲು ನೋಡೋಣ ಅಂತ. ಆಮೇಲೊಂದು ಕುದುರೆ ಬಂತು, ಬಿಳಿ ಕುದುರೆ. ಉಚ್ಚೈ ಶ್ರವಸ್, ಶ್ರವಸ್ಸು ಅಂದರೆ ಕೀರ್ತಿ. ಉಚ್ಚೈಹಿ ತುಂಬ ಕೀರ್ತಿ ಉಳ್ಳ ಕುದುರೆ. ಕುದುರೆ ಬೇಕೇ ಬೇಡ, ಅದನ್ನ ಮೇಲೆ ಕಳಿಸಿದರು. ಪಾರಿಜಾತ ಅಂತ ಒಂದು ವೃಕ್ಷ ಬಂತು. ಅಯ್ಯ ಈ ಹೂವು ಯಾರಿಗಿರಬೇಕು? ಅವ್ರ ಜನ್ಮದಲ್ಲಿ ಅರೇಬಿಯಾದವ್ರು ಹೂ ಮುಡಿದಿದ್ದಾರೇನ್ರಿ? ಅವ್ರ ಮನೆಯಲ್ಲಿ ಒಂದು ತುಳಸಿ ಗಿಡ, ಹೂವಿನ ಗಿಡ ಇದೆಯೇನ್ರಿ? ಬರೀ ಮರಳು, ಅವರೆಲ್ಲ ಮರಳುವವರು. ಆದ್ದರಿಂದ ಅಲ್ಲೇನು ಮರಳು ಬಿಟ್ಟೇನು ಇಲ್ಲ ಆ ಜಾಗದಲ್ಲಿ. ಅವರಲ್ಲಿ ಏನಿಲ್ಲವೋ ಅದನ್ನು ಪ್ರೀತಿ ಮಾಡ್ತಾರೆ. ಹಸಿರೆಂಬುದು ಇಲ್ಲ, ಅದಕ್ಕೆ ಹಸಿರು ಬಣ್ಣ ಬೇಕು ಅವರಿಗೆ. ಸೂರ್ಯನ ಕಂಡ್ರಾಗುವುದಿಲ್ಲ, ಬಿಸಿಲೋದಾಗೆ ಚಂದ್ರನೇ ಬೇಕು. ಅದು ಸೈಕಾಲಜಿ ಹೇಗಿದೆ ಅಂದರೆ ಭಾಳ ವಿಚಿತ್ರ ಅದು. ಪಾರಿಜಾತ ವೃಕ್ಷ, ಅದರ ಬೆಲೆ ಗೊತ್ತಿಲ್ಲ. ಸರಿ ನಮಗೆ ಇರಲಿಂದ ಇಂದ್ರ, ನಮ್ದೇನು ತಪ್ಪಿಲ್ಲ, ನೀವು ಬೇಡ ಅಂದರೆ ನಾವು ತಗೊಂಡಿದ್ದೀವಿ, ನಾವೇನು ಮಾಡಲಿ? ನಿಮ್ಮ ಜನನಿಗೆ ಎಲ್ಲಿ ಓಟಿಗೆ ನೀವು ನಿಲ್ಲಿಸೋಕ್ಕಾಗೋದಿಲ್ಲ, ನಮ್ಮ ಜನ ನಾವು ನಾಲ್ಲಲ್ಲಿ ನಿಲ್ಲಿಸ್ತೇವೆ ಅಂತ ಹೇಳಿದಾಗೆ ಒಂದೊಂದೇ ಒಂದೊಂದೇ ಹೋಯಿತು. ಇಷ್ಟು ದಪ್ಪದ ಒಂದು ಮಣಿ ಉಂಟಾಯಿತು, ವಜ್ರಮಣಿ. ಯಾರಿಗೆ ಬೇಕು? ಹಾಂ, ಕೌಸ್ತುಭ ಮಣಿ ಯಾರಿಗೆ ಬೇಕು ಅಂತ ಕೇಳಿದರೆ, ಅಯ್ಯ ಈ ಕಲ್ಲು ತಗೊಂಡು ಏನು ಮಾಡೋದು ಅಂತ ಹೇಳಿದ್ರು ಅವರು. ದೇವತೆಗಳು ನೋಡಿದರು, ಇದನ್ನು ಯಾರೇ ಹೆಗಲಲ್ಲಿ ಹಾಕೊಳ್ಳೋರು ಅಂತ ಕೇಳಿದಾಗ ಕಡಿತಾ ಇದ್ದವನು ಹೇಳಿದ, ನಿಮ್ಗೆ ಯಾರಿಗೂ ಬೇಡವಾದ್ರೆ ನನಗೆ ಕೊಡಿ ಅಂತ ಕೇಳಿದ. ಎದೆಯಲ್ಲಿ ಧರಿಸಿಕೊಂಡ. ಕೌಸ್ತುಭ ಪ್ರಾಪ್ತಿಯಾಯಿತು. ಕಾಮಧೇನು ಕಲ್ಪವೃಕ್ಷ ಒಂದೊಂದೇ ಒಂದೊಂದೇ ಬರ್ತಾ ಇದೆ. ಪುರುಷಾಮೃಗ ಅಂತ ಒಂದು ಪ್ರಾಣಿ. ಆಮೇಲೆ ಲಕ್ಷ್ಮೀದೇವಿ ಎದ್ದು ಬಂದಿದ್ದಾಳೆ. ಲಕ್ಷ್ಮೀದೇವಿಯನ್ನು ನೋಡಿದರು.
ಇವಳು ಯಾವಳು ಎಲ್ಲಿ ಕೂತಿದ್ದು ಸಮುದ್ರಕ್ಕೆ ಒಂದು ಹೆಣ್ಣು ಬೇರೆ ಇಟ್ಟಿದ್ದೇನು ಭಗವಂತ ಕ್ಷೀರ ಸಮುದ್ರದಲ್ಲಿ ಇಂಥ ಎಷ್ಟು ಹೆಣ್ಣಿರಬಹುದು ಅಂತ ಅವ್ರು ನೋಡ್ತಾ ಇದ್ದಾರೆ. ಅಲ್ಲಿ ಭಾಗವತವನ್ನೇ ಓದಬೇಕು, ಏನು ಮಾಡಲಿ ವಿಚಿತ್ರ, ದೊಡ್ಡ ಲೈಬ್ರರಿ ತೊಗೊಂಬಂದುಬಿಟ್ಟಿದ್ದೇನೆ ನಾನು. ಒಂದು ಅಂಶವನ್ನು ಹೇಳ್ತೇನೆ, ಅವಳು ಹುಟ್ಟಿದ ಕೂಡಲೇ ಆನೆಗಳು ನಭ್ಯಶಿಂಚನ್ ಗಜೇಂದ್ರಾಹ ಬಂಗಾರದ ಕೊಡಗಳಲ್ಲಿ ಅದೇ ಹಾಲನ್ನು ತುಂಬಿಕೊಂಡು ಅವಳಿಗೆ ಅಭಿಷೇಕವನ್ನು ಮಾಡಿದವು, ಕ್ಷೀರಾಭಿಷೇಕವನ್ನು ಮಾಡಿದವು. ತಿರುಮಂಜನವಾಯಿತು ಕಲ್ಯಾಣಕ್ಕೆ ಮುಂಚೆ, ಮದುವೆ ಮಾಡೋಕ್ಕೆ ಮುಂಚೆ ಹೆಣ್ಣಿಗೆ ಅಲಂಕಾರ ಮಾಡುವಾಗ ಚೆನ್ನಾಗಿ ಅವಳ ಮೈಗೆ ಪನ್ನೀರನ್ನು ಹಾಕಿ ಆಮೇಲೆ ಅಲ್ಲಿದ್ದ ಕೊಳೆ ಪೊಳೆ ಎಲ್ಲ ತೆಗೆದು ಲಕ್ಷ್ಮೀ ಆವಾಹನೆ ಆಗುವಂತೆ ಮಾಡಿ ಅಪೂರ್ವವಾದ ಒಡವೆ ವಸ್ತ್ರಗಳನ್ನು ಧರಿಸುವಂತೆ, ಇಲ್ಲಿ ಆನೆಗಳ ಅಭಿಷೇಕ ಮಾಡಿದ್ದೇವೆ ಗಜಲಕ್ಷ್ಮಿಗೆ. ಲಕ್ಷ್ಮಿಗಳಲ್ಲಿ ಗಜಲಕ್ಷ್ಮಿ ತುಂಬ ಶ್ರೇಷ್ಠವಾದ ಆಕಾರ. ವಿದ್ಯಾಲಕ್ಷ್ಮಿ ಇದ್ದಾಳೆ, ಧನಲಕ್ಷ್ಮಿ ಇದ್ದಾಳೆ, ಧಾನ್ಯಲಕ್ಷ್ಮಿ ಇದ್ದಾಳೆ, ಸಂತಾನಲಕ್ಷ್ಮಿ ಇದ್ದಾಳೆ. ಗಜಲಕ್ಷ್ಮಿ ತುಂಬ ಶ್ರೇಷ್ಠವಾದ ಆಕಾರ. ಉಳಿದ ಏಳು ಲಕ್ಷ್ಮಿಗಳು ಕೊಡತಕ್ಕ ಫಲವನ್ನು ಒಬ್ಬ ಗಜಲಕ್ಷ್ಮಿ ಕೊಡಬಹುದು. ಜ್ಞಾಪಕ ಇಟ್ಕೊಳ್ಳಿ, ಗಜಲಕ್ಷ್ಮಿ ಪೂಜೆ ಮೇಲೆ ಹಾಡುಗಳು ಬರೆದಿದ್ದಾರೆ. ನಮ್ಮ ಅಮ್ಮ ಹೇಳ್ತಿದ್ರು, ನಮ್ಮ ಮನೆಯವರು ಹೇಳ್ತಾರೆ, ಗಜಲಕ್ಷ್ಮಿ ಪೂಜೆಯ ಯಾರ್ಯಾರು ಗೊತ್ತಿದೆ ಹಾಡು, ನಿಜದಿಂದ ಮಾಡುವೆ ಜಾ ಎರಡನೇ ಅಕ್ಷರ ಪ್ರಾಸ ಬಂದಿದೆ ಸಖಿಯರೆಲ್ಲ ಅಂಥೇಳಿ ಗಜಲಕ್ಷ್ಮಿ ಪೂಜೆ ನಿಜದಿಂದ ಮಾಡುವೆ ಗಜಲಕ್ಷ್ಮಿ ಪೂಜೆ ಅದೆಲ್ಲ ನಡೆಯಿತು. ಆಮೇಲೆ ಅವಳು ಪುಷ್ಪದಲ್ಲಿ ಕೂತಿದ್ದವಳು ಮೇಲಕ್ಕೆದ್ದಳು. ಲಕ್ಷ್ಮೀ ಸ್ವಯಂವರಾಗಬೇಕಲ್ಲ, ಮಂದರ ಪರ್ವತ ಕಡಿಯೋದು ನಿಂತು ಹೋಯಿತು. ಅವರೆಲ್ಲ ನಿಂತಿದ್ದಾರೆ ಅಸುರರು ಒಂದು ಕಡೆ, ದೇವತೆಗಳಿಗೂ ಭ್ರಮೆಯಾಯಿತು, ಬುದ್ಧಿ ಭ್ರಮಣೆ. ಇವಳು ಯಾರಂತ ಗೊತ್ತಾಗಲಿಲ್ಲ ಮಹಾತಾಯಿ, ಇವಳು ಯಾರನ್ನು ಬರೆಸ್ತಾಳ ನೋಡೋಳ ಅಂತ ಅವಳು ಕೈಯಲ್ಲಿ ಪುಷ್ಪಮಾಲಿಕೆ ಇಟ್ಕೊಂಡು ಕ್ಯೂ ಇದು ದಮಯಂತಿ ಸ್ವಯಂವರ ಇದ್ದ ಹಾಗೆ, ಸೀತಾ ಕಲ್ಯಾಣ ಇದ್ದ ಹಾಗೆ ಎಲ್ಲರೂ ನೋಡ್ತಾ ಇದ್ದಾರೆ. ಇಲ್ಲಿ ವಾದರಾಜ ಸ್ವಾಮಿಗಳ ಒಂದೆರಡು ಶ್ಲೋಕವನ್ನು ಬೇರೆ ಓದಬೇಕು. ಹಾಂ, ಲಕ್ಷ್ಮೀ ಶೋಭಾನೆ ಹಾಡು. ಹಾಂ, ಹೇಳ್ಬಿಟ್ರು ನೋಡಿ ಅವರು. ಇದೆಲ್ಲ ನಾವು ಅನುಭವಿಸಬೇಕಾದ ಘಟ್ಟಗಳು. ಪ್ರಾರಬ್ಧ ಅಂದ್ರೆ ನಮಗೆ ವೇಳೆ ಇಲ್ಲ, ನಾವೇನು ಮಾಡೋಣ? ನೀವು ಎಷ್ಟು ಕೊಟ್ಟರು ಟೈಮ್ ಸಾಲದು ಅಂತ ಹೇಳುವುದು. ಭಾಗವತದಲ್ಲಿ ಹೇಳ್ತಾರೆ, ವಿಲೋಕಯಂತಿ ನಿರವಧ್ಯಮಾತ್ಮನಃ ಪದಂ ಧ್ರುವಂ ಚ ಅವ್ಯಭಿಚಾರಿ ಸದ್ಗುಣಂ. ವಿಲೋಕಯಂತಿ ನಿರವಧ್ಯಮಾತ್ಮನಃ, ಲಕ್ಷ್ಮೀ ದೃಷ್ಟಿಯಲ್ಲಿ ಹೋಗ್ತಾ ಇದೆ. ನಿರವಧ್ಯಂ, ಯಾರಲ್ಲಿ ದೋಷವಿಲ್ಲವೋ, ಯಾವನು ಪರಿಪೂರ್ಣವೋ, ಯಾವನು ಸರ್ವವ್ಯಾಪಕನೋ, ಸರ್ವಾಂಗ ಸುಂದರನೋ, ಸಕಲ ಕಲ್ಯಾಣ ಗುಣಪೂರ್ಣನೋ, ಅವನಿಗೆ ಮಾಲೆಯನ್ನು ಹಾಕುವುದು ಅಂತ. ವಿಲೋಕಯಂತಿ ನೋಡ್ತಾ ಇದ್ದಾಳೆ. ಗಂಧರ್ವ ಯಕ್ಷ ಅಸುರ ಸಿದ್ಧಚಾರಣ ತ್ರೈವಿಷ್ಟಪೇಯಾದಿಷು ನಾನ್ವವಿಂದತ. ಗಂಧರ್ವರಲ್ಲಿ, ಯಕ್ಷರಲ್ಲಿ, ಅಸುರರಲ್ಲಿ, ಸಿದ್ಧರಲ್ಲಿ, ಚಾರಣರಲ್ಲಿ ಒಬ್ಬರಲ್ಲಿಯೂ ಪರಿಪೂರ್ಣನನ್ನು ಕಾಣಲಿಲ್ಲ. ಏನಾಯಿತು? ನೂನಂತಪೋ ಯಶ್ಚನ ಮನ್ಯು ನಿರ್ಜಯ. ಇದು ಏಳನೇ ಶ್ಲೋಕ. ಇದು ನಮ್ಮ ಲೇಖನ ಒಂದರಲ್ಲೂ ಸಿಯುತ್ ಕರ್ನಾಟಕದಲ್ಲಿ ಇದರ ಅರ್ಥವನ್ನು ಬರೆದು ಬಿಟ್ಟೆ ನಾನು. ಒಂದು ಪ್ರಸಂಗ ಸೃಷ್ಟಿ ಮಾಡಿಕೊಂಡು ಒಬ್ಬನಲ್ಲಿ ತಪಸ್ಸಿದೆ, ನೂನನ್ ತಪ ಯಶ್ಚನ ಮನ್ಯು ನಿರ್ಜಿತ, ಆದರೆ ಕೋಪವನ್ನು ಗೆದ್ದಿಲ್ಲ. ತಪಸ್ಸಿದೆ ಪಾಸಿಟಿವ್ ಸೈಡ್ ಡಿಪಾಸಿಟ್ಟು, ಕೋಪವನ್ನೇ ಗೆದ್ದಿಲ್ಲ. ಜ್ಞಾನಂ ಕ್ವಚಿತ್, ಒಬ್ಬನಲ್ಲಿ ಜ್ಞಾನವಿದೆ, ತಚ್ಚನ ಸಂಘ ವರ್ಜಿತಂ, ಅವನಿಗೆ ಸ್ತ್ರೀ ಸಂಘ ಬಿಟ್ಟಿಲ್ಲ. ಸ ಈಶ್ವರ ಕಂ ಪರತೋ ಅವ್ಯಪಾಶ್ರಯ, ಒಬ್ಬನು ಈಶ್ವರ ಅಂತ ಹೇಳ್ಕೊಳ್ತಾನೆ, ಆದರೆ ಹೀ ಡಿಪೆಂಡ್ಸ್ ಆನ್ ಸಂಬಡಿ ಎಲ್ಸ್. ಧರ್ಮ ಕ್ವಚಿತ್, ಒಬ್ಬನಲ್ಲಿ ಧರ್ಮ ಇದೆ, ತತ್ರ ನ ಭೂತ ಸೌಹೃದಂ, ಭೂತ ಕರುಣೆ ಎಂಬುದಿಲ್ಲ. ಧರ್ಮರಾಜ ಅಂತ ಹೇಳ್ತೇವೆ, ಕರುಣೆ ಇಲ್ಲ. ಯಮ ಧರ್ಮರಾಜ, ವೀರ್ಯಂ ನಪುಂಸೋ ಅಸ್ತಿ ಅಜಬೇಗ ನಿಷ್ಕೃತಂ ನಹಿ ದ್ವಿತೀಯೋ ಗುಣಸಂಗವರ್ಜಿತ ಕ್ವಚಿಚ್ಚರಾಯು ನಹಿ ಶೀಲ ಮಂಗಳಂ. ಒಬ್ಬನಲ್ಲಿ ಆಯುಷ್ಯ ಇದೆ, ಶೀಲದಲ್ಲಿ ಒಳ್ಳೆಯದಿಲ್ಲ. ಕ್ವಚಿತದಪ್ಯಸ್ತಿ ನ ವೇದ್ಯಮ ಆಯುಷ, ಇನ್ನೊಬ್ಬನಿಗೆ ಅದು ಇದರ ಆಯುಷ್ಯವೇ ಇಲ್ಲ. ಯತ್ರೋ ಭಯಂ ಕುತ್ರ, ಒಬ್ಬನಿಗೆ ಆಯುಷ್ಯವು ಇನ್ನೊಂದು ಇದ್ದರೂ ಅಮಂಗಳ ಅಮಂಗಳತ್ವ ಇದೆ. ಏನು ಮಾಡು, ಒಂದಿದ್ದರೆ ಒಂದಿಲ್ಲ.
ತಪಸ್ಸಿದೆ ಕೋಪಜಯವಿಲ್ಲ. ರುದ್ರದೇವತೆ, ಭೃಗು ಮಹರ್ಷಿ, ಜ್ಞಾನವಿದೆ ದುಸ್ಸಂಗ ಬಿಟ್ಟಿಲ್ಲ. ಗುರು ಮತ್ತು ಶುಕ್ರ ಚಾರ್ವಾಕ ಮತವನ್ನು ಸ್ಥಾಪನೆ ಮಾಡಿಬಿಟ್ರು. ಬೃಹಸ್ಪತಿಗಳಲ್ಲಿ ಏನು ಜ್ಞಾನ ಇತ್ತು ಅಂದರೆ ಚಾರ್ವಾಕ ಮತ ದೇವರಿಲ್ಲ ಅನ್ನೋ ಮತವನ್ನು ಪ್ರವರ್ತನೆ ಮಾಡಿದವರೇ ಅವರು. ಅವರಿಗೆ ಶನಿಕಾಟ ಬಂದಾಗ, ಗುರುವಿಗೆ ಶನಿಕಾಟ ಬಂದಾಗ ದೇವರಿಲ್ಲ ಅಂತ ವಾದ ಮಾಡಿದ ಪ್ರಥಮ ಗುರು ಜಗದ್ಗುರು ಬೃಹಸ್ಪತ್ಯಾಚಾರ್ಯರು. ಅವರು ನಿಂತಿದ್ದ ಆ ಸಾಲಲ್ಲಿ ಯಾರನ್ನು ಅಂದರೆ ಒಬ್ಬೊಬ್ಬರು ಒಂದೊಂದು ದೋಷ ಇದೆ ಅಂತ ತೋರಿಸ್ತಾ ಇದ್ದಾರೆ. ಒಬ್ಬನಿಗೆ ಮಹತ್ವವಿದೆ ಕಾಮಜಯವಿಲ್ಲ. ಬ್ರಹ್ಮ ಪುತ್ರಿಯನ್ನೇ ಮೋಹಿಸಿದ, ಚಂದ್ರ ಗುರುಪತ್ನಿಯನ್ನೇ ಮೋಹಿಸಿದ, ಈಶ್ವರತ್ವ ಇದೆ ಪರಾವಲಂಬಿ ಇಂದ್ರ, ಧರ್ಮ ಇದೆ ಭೂತದಯ ಇಲ್ಲ ಯಮ, ತ್ಯಾಗ ಇದೆ ವೈರಾಗ್ಯ ಇಲ್ಲ ಪರಮಶಿವ, ಕಾಮದಹನ ಮಾಡಿದ ಒಬ್ಬ ವ್ಯಕ್ತಿ, ವೀರ್ಯ ಇದೆ ಕಾಲವೇಗಾಲಲ್ಲಿ ಎಲ್ಲ ಹಾಳು, ತಪೋವೀರ್ಯವಿದೆ ಗುಣಸಂಗ ಇದೆ ಸನಕಾದಿಶೋ ಚರಾಯತ್ವವಿದೆ. ತಪೋವೀರ್ಯ ಇದೆ ಗುಣಸಂಗ ದೋಷವೂ ಇದೆ. ಹಾಗೆ ಅವ್ರ ಕೆಲಸ ಅವ್ರು ಮಾಡ್ತಿದ್ದವರು, ಜಯ ವಿಜಯರಿಗೆ ಶಾಪ ಕೊಟ್ರಲ್ಲ, ಅವರು ಮಾಡ್ಬೋದಾಗಿತ್ತ? ಯೋಚನೆ ಮಾಡಿ, ಜಯ ವಿಜಯರಿಗೆ ಶಾಪ, ಭಗವಂತನ ಸೇವೆ ಅವ್ರ ಡ್ಯೂಟಿ ಅವರು ಮಾಡಿದರು. ಪಾಪ ಅವರಲ್ಲೇನೋ ಕಿಂಚಿತ್ ತಪ್ಪು ಇರ್ಬೋದು. ಋಷಿಗಳು ವೈ ಶುಡ್ ದೇ ಹ್ಯಾವ್ ಲಾಸ್ಟ್ ದೇರ್ ಪೇಷನ್ಸ್? ಯೋಚನೆ ಮಾಡಿ, ಅದು ಹೋಯಿತು. ಚರಾಯುತ್ವವಿದೆ ಶೀಲಮಂಗಳ ಇಲ್ಲ ಮಾರ್ಕಂಡೇಯರು, ಶೀಲಮಂಗಳವಿದೆ ಸ್ತ್ರೀಣಾಂ ಸುಖಪ್ರದ ಯದ್ಯಪ್ಯಸ್ತಿ ಆಯುಷ್ಯ ಇಲ್ಲ ರಾವಣಾದಿಷು ಹಿರಣ್ಯದ್ವಯೇ ಉಭಯಂ ಚರಾಯುತ್ವಾದಿಗಳು ಅಮಂಗಳಾದಿಗಳು. ಇದೆಲ್ಲ ಭಾಗವತದಲ್ಲಿ ಇದು ಯಾರ್ಯಾರಿಗೆ ಈ ಟೋಪಿ ತಲೆಗಾಗುತ್ತೆ ಅವ್ರವ್ರಿಗಾಗಲಿ ಅಂತ ಬರೆದ್ಬಿಟ್ರು. ವ್ಯಾಖ್ಯಾನಕಾರರು ಐಡೆಂಟಿಫೈ ಮಾಡಲಿಲ್ಲ. ಇದನ್ನು ವಿಜಯಧ್ವಜ ಸ್ವಾಮಿಗಳು ಮಧ್ವ ಸಂಪ್ರದಾಯದಲ್ಲಿ ವಿಜಯಧ್ವಜರು ಪೇಜಾವರ ಮಠದ ಮೂಲ ಪುರುಷರು ಅವರು ಶ್ರೀಮದ್ ಭಾಗವತಕ್ಕೆ ಬರೆದಿರೋ ವ್ಯಾಖ್ಯಾನದಲ್ಲಿ ಒಂದು ವಿಶೇಷ ಶ್ಲೋಕವನ್ನು ಕೊಡ್ತಾರೆ. ಏಷ ಬ್ರಹ್ಮಾತಿವೃದ್ಧ, ಬ್ರಹ್ಮನನ್ನು ನೋಡಿದ್ಲು ಅವನು ಬಂದು ನಿಂತಿದ್ದ ಅಲ್ಲಿ ಸಮುದ್ರ ಕಡಿಯುವಾಗ. ನನಗೆ ಮಾಲೆ ಹಾಕುವಂಥ ಲಕ್ಷ್ಮೀದೇವಿಯ ತಾಯಿ ಕೈಯಲ್ಲಿ ಮಾಲೆ ಹಾಕಿಸ್ಕೊಳ್ಳೋದಕ್ಕೆ ಬ್ರಹ್ಮ ನಿಂತಿದ್ದಾನೆ. ಮರ್ಯಾದೆ ಉಳಿಯತಿಯೇ ಲಕ್ಷ್ಮೀದೇವಿ ನೋಡಿದ್ಲು. ಏಷ ಬ್ರಹ್ಮ ಅತಿವೃದ್ಧ, ತುಂಬ ಓಲ್ಡ್, ಪ್ರಯೋಜನವಿಲ್ಲ. ತಪತಿ ಜಿನಪತಿ, ಸೂರ್ಯ ನಿಂತಿದ್ದಾನೆ, ಅಯ್ಯೋ ತುಂಬ ಸುಡ್ತಾ ಇದ್ದಾನೆ ಇವನು ಬೇಡ. ಚಂಚಲೋ ಮಾತರಿಶ್ವ, ವಾಯು ನಿಂತಿದ್ದಾನೆ ಹಾರ ಹಾಕೋಣ ಅಂದರೆ ಒಂದು ಕಡೆ ನಿಲ್ಲೋದಿಲ್ಲ ಇವನು. ದಿಗ್ವಾಸ ನೀಲಕಂಠ, ಶಿವನಿಗೆ ಹಾಕೋಣ ಅಂದರೆ ಉಟ್ಕೊಳ್ಳೋಕ್ಕೆ ಬಟ್ಟೆ ಇಲ್ಲ, ಆನೆ ಚರ್ಮ ಹಾಕ್ಕೊಂಡಿದ್ದಾನೆ. ತ್ರಿದಶಪತಿ ರಸವು ಗರ್ವಿತ, ಇಂದ್ರನಿಗೆ ಎಷ್ಟಲ ಗರ್ವ ಬಂತು. ಕ್ಷೀಯತೆ ಅಬ್ಜಃ, ಚಂದ್ರನಿಗೆ ಹಾಕೋಣ ಅಂದರೆ ಇಂದ್ರ ಆಯಿತು. ಚಂದ್ರನ ಮರ್ಯಾದೆ ಏನು? 15 ದಿವಸ ನೆಟ್ಟಿಗಿರ್ತಾನೆ, 15 ದಿವಸ ಹಾಳಾಗ್ತಾನೆ, ಮೇಲೆ ಕಡೆಗೆ ಹೋಗ್ತಾ ಇರ್ತಾನೆ. ಇತ್ತಂ ದೇವಿಯ ವಿಚಿಂತ್ಯ ಭ್ರಮರ ಕುಲಕಲಾ ಗೀತ ಶಬ್ದ ಪ್ರಫುಲ್ಲ, ಅವಳ ಕೈಲಿ ಮಾಲೆ ಇದೆ, ತಲೆಯಲ್ಲಿ ಮುಡಿ ಇದೆ, ಹೋಗ್ತಾ ಇದ್ದಾಳೆ. ದುಂಬಿಗಳು ಹೇಳಿದ್ವು ಅಂತ, ಎಷ್ಟೊತ್ತು ನಿಲ್ತೀಯಮ್ಮ ಒಂದೊಂದು ಕಡೆ ನಡಿ ಮುಂದಕ್ಕೆ ಅಂತ ದುಂಬಿಗಳು ಜಯಂಕಾರ ಮಾಡ್ತಾ ಇದ್ದಾಗ ದತ್ತ ಮಾಲಾ ಮುರಾರೇ, ಅಯ್ಯೋ ಮಾಲೆ ಹಾಕಿದ್ರೆ ಇವರಿಗೆ ಹಾಕಬೇಕು ಅಂತ. ಸುರತರು ಕುಸುಮ ಅಲಂಕೃತ ಪಾತುಷ್ಮಾನೆ ಅಂತ ಒಂದು ಆರತಿ ಮಾಡಿಪ್ಪ, ಲಕ್ಷ್ಮೀ ಕಲ್ಯಾಣವಾಯಿತು. ಅಬ್ಬಾ, ತಸ್ಯ ಶ್ರೀಯಾಸ್ತಿ ಜಗತೋ ಜನಕೋ ಜನನ್ಯಾಃ ವಕ್ಷೋ ನಿವಾಸ ಶ್ರೀ ಸ್ವಾಹ ಪ್ರಜಾ ಸಕರುಣೇನ ದೇಕ್ಷಣೇನ ಯತ್ರಸ್ಥಿತಾಧಿಪತಿ ಲೋಚ್ಯ ತಸ್ಯಾಂಶ ದೇಶೇ ಉಷತೀಂ ನವಕಂಚಮಾಲಾಂ ಮಾಧ್ಯಂ ಮಧುವ್ರತವರೋಧ ಕಿರೋಪಕೃಷ್ಟಾಂ ಸ್ವಸ್ಥೌ ನಿಧಾಯ ನಿಕಟೇ ತದುರಸ್ವಧಾಮ ಸೌರೀಡ ಹಾಸವಿಕ ಸನ್ನಯನೇನ ಯಾತ. ವಂಶೀಧರಾಚಾರ್ಯರು ಅಂತ ಒಬ್ಬರು ಮಹಾವಿದ್ವಾಂಸರು, ಶ್ರೀಮದ್ಭಾಗವತಕ್ಕೆ ಶ್ರೀಧರ ಸ್ವಾಮಿಗಳು ಅದ್ವೈತ ಸಂಪ್ರದಾಯದ ಆಚಾರ್ಯರು. ಆ ವ್ಯಾಖ್ಯಾನ ಮೀರಿಸೋದಕ್ಕಾಗೋದಿಲ್ಲ. ಅದರ ಮೇಲೆ ಇನ್ನೊಬ್ಬರು ಅಬ್ಬಾ ಮಾಡಿಮ್ಮ ಬಾ, ಎಲ್ಲರೂ ದರ್ಶನ ಮಾಡಿ. ಇಷ್ಟು ದೊಡ್ಡ ಕಥೆಯನ್ನು 5 ನಿಮಿಷದಲ್ಲಿ ಹಾಗೆ ಮುಗಿಸ್ತಿತ್ತು ಹೇಳಿ ಯೋಚನೆ ಮಾಡಿ. ಇಷ್ಟು ಅದ್ಭುತವಾದ ವೃತ್ತಾಂತ 5 ನಿಮಿಷದಲ್ಲಿ ಮುಗಿಸೋಕ್ಕಾಗತಿತ್ತು ನನಗೆ, ಯೋಚನೆ ಮಾಡಿ. ಚಂದ್ರ
ಅಲ್ಲಿ ಜಗನ್ನಾಥನ ಪಾತ್ರ ಪಕ್ಕದಲ್ಲಿ ಹತ್ತಿರದಲ್ಲಿ ಲಕ್ಷ್ಮಿ ಇಲ್ಲ ಅಂತ ತಿಳ್ಕೋಬೇಡಿ, ಹೇಳಿದ್ದೇನೆ. ಎಲ್ಲಿದ್ದಾಳೆ? ಅಲ್ಲಲ್ಲ, ಇಲ್ಲಿ. ವೆರಿ ಗುಡ್, ನೆನ್ಪಿಟ್ಟಿದ್ದೀರಿ. ಕಣ್ಣಲ್ಲೇ ಇದ್ದಾಳೆ. ಲೋಕವನ್ನು ಅನುಗ್ರಹ ಮಾಡತಕ್ಕ ಸ್ವಾಮಿಯ ನೇತ್ರದಲ್ಲಿಯೇ ಲಕ್ಷ್ಮಿ ಕೂತ್ಕೊಂಡು ಅತ್ಯಂತ ಮಂಗಳವಾಗಿ ಲೋಕವನ್ನು ನೋಡ್ತಾ ಇದ್ದಾಳೆ. ಆರತಿ ಎತ್ತಿದ್ದೀರಿ, ತಮಗೆಲ್ಲ ಒಳ್ಳೆಯದಾಗಲಿ. ಬುದ್ಧಿರೂಪದಲ್ಲಿ, ಮನಸ್ಸಿನ ಶಾಂತಿ ರೂಪದಲ್ಲಿ, ಶಾಂತಿಗಿಂತ ಆರೋಗ್ಯಕ್ಕಿಂತ ಮುಖ್ಯವಾದ ಐಶ್ವರ್ಯ ಇನ್ನೊಂದಿಲ್ಲ. ಬಾಕಿ ಐಶ್ವರ್ಯ ಕಳ್ಕೋಬೋದು, ಶಾಂತಿ ಹೋಗಿಬಿಟ್ರೆ ಮನುಷ್ಯ ಹುಚ್ಚನಾಗಿ ಬಿಡ್ತಾನೆ. ಅದು ಯಾರಿಗೂ ಬರದೇ ಇರಲಿ, ಮನಸ್ಸು ಸ್ಥಿರವಾಗಿರಲಿ, ನೆಮ್ಮದಿಯಾಗಲಿ ಅಂತ ಕೂರ್ಮಮೂರ್ತಿಗೆ, ಜಗನ್ನಾಥಮೂರ್ತಿಗೆ ನಾವು ಮಂಗಳವನ್ನು ಪಾಡ್ತಾ ಇದ್ದೇವೆ. ಅತ್ರ ಬರ ಪರೀಕ್ಷಣೆ ದೃಷ್ಟಾಂತ ವಿಧೇಯ ಅತೀತ ಅನಾಗತ ಸನ್ನಿಹಿತ ಅಸನ್ನಿಹಿತ ಅನಾಗಣನಾಸ್ತಿ ನತು ಸನ್ನಿಹಿತ ತಾತ್ಕಾಲಿಕ ನಾಮೇವ. ವಂಶೀಧರಾಚಾರ್ಯರು ಶ್ರೀಧರ ಸ್ವಾಮಿಗಳ ಭಾಗವತ ವ್ಯಾಖ್ಯಾನಕ್ಕೆ ಟಿಪ್ಪಣಿ ಬರೆಯುವಾಗ ಹೇಳ್ತಾರೆ, ವರಪರೀಕ್ಷಣೆ ಅಂತ ಒಂದು ನಡೆಯಿತು ಇಲ್ಲಿ. ವಧು ಪರೀಕ್ಷಣೆ ಅಂತ ನೀವು ಕೇಳ್ತೀರಿ. ವರಪರೀಕ್ಷಣೆ ಹೆಚ್ಚೋ ವಧು ಪರೀಕ್ಷಣೆ ಹೆಚ್ಚೋ? ಎರಡು ಏನು ಕಾಜಿನ ಒಂದು ಹೇಳಿ. ಲಕ್ಷ್ಮೀದೇವಿ ಮದುವೆ ನಡೆಯುವಾಗ ಸರಿಯಾದ ವರ ಯಾರು ನಿಷ್ಕರ್ಷ ಮಾಡಬೇಕಲ್ಲ, ಪರದೇವತಾ ನಿರ್ಣಯ ಮಾಡುವ ಜಾಗ ಇದು. ಕೋನ್ಯ ಪ್ರಜಾ ಪಶುಪತಿ ಪರಿಪಾತಿ ಕಸ್ಯ ಪಾದೋ ಅದಕ್ಕೇನ ಸಶಿವ ಸಶಿರೋದ್ರತೇನ ಕ ಶ್ರೀ ಶ್ರಿಯ ಪರಮಸತ್ವ ಸಮಾಶ್ರಯ ಕ ಪುಂಡರೀಕನಯನ ಪುರುಷೋತ್ತಮ ಕಸ್ಯಾಯುತಾಯುತ ಶತೈಕ ಕಲಂಶಕಾಂಶೆ ವಿಶ್ವಂ ವಿಚಿತ್ರ ಪ್ರಯೋಗವೃತ್ತಂ ವೇದಾಪಹಾರ ಗುರುಪಾತಕ ದೈತ್ಯಪೀಡಾದಿ ಆಪದ ವಿಮೋಚನ ಮಹಿಷ್ಟ ಪದ ಪ್ರಧಾನೈ ಕೋನ್ಯ ಪ್ರಜಾ ಪಶುಪತಿ ಪರಿಪಾತಿ ಕಸ್ಯ ಪಾದೋದಕೇನ ಸಶಿವ ಸಶಿರೋದ್ರತೇನ. ಪುಂಖಾನುಪುಂಖವಾಗಿ ಬರುತ್ತೆ ಆಚಾರ್ಯರ ವಾಕ್ಯಗಳು. ವೇದಾಂತ ದೇಶಕರು ಕೊಂಡಾಡದೇ ಇರುವಂತಹ ಪ್ರಸಂಗವೇ ಇಲ್ಲ ಭಾಗವತ ಆಗಲಿ ರಾಮಾಯಣವಾಗಲಿ. ಅದಕ್ಕೆ ಇಲ್ಲಿ ವಂಶೀಧರಾಚಾರ್ಯ ಹೇಳ್ತಾರೆ, ಅತ್ರ ವರ ಪರೀಕ್ಷಣೆ ದೃಷ್ಟಾಂತ ವಿಧೇಯ. ವರನನ್ನು ಹೇಗೆ ಪರೀಕ್ಷೆ ಮಾಡಬೇಕು ಅಂತ ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ. ಅದರಿಂದ ನಾವು ಕಲಿಯೋದೇನು? ಅತೀತ ಅನಾಗತ ಸನ್ನಿಹಿತ ಅಸನ್ನಿಹಿತ ನಾಮಪಿ ಗಣ ನಾಸ್ತಿ. ಇಲ್ಲಿ ಗಣನೆ ಇನ್ನೊಂದಿದೆ. ಯಾರು ಹೆಣ್ಣು ಹೆತ್ತಿದ್ದೀರಿ ಅವರಿಗೆಲ್ಲ ಇಲ್ಲಿ ಪಾಠ ಇದೆಯಂತೆ. ಸರಿಯಾದವರನ್ನು ನೋಡಿ ಆ ಸರಿಯಾದವರಿಗೆ ಮಗಳನ್ನು ಕೊಡಬೇಕು ಅಂತ ತಿಳಿಸೋದಕ್ಕೆ ಶ್ರೀಮದ್ ಭಾಗವತದಲ್ಲಿ ಬರೆದಿದ್ದಾರೆ. ನತ್ತು ಸನ್ನಿಹಿತ ತಾತ್ಕಾಲಿಕ ನಯಮೇವ. ಇದು ತಾತ್ಕಾಲಿಕವಾಗಿ, ಇಟ್ ಇಸ್ ನಾಟ್ ಅನ್ ಐಸೋಲೇಟೆಡ್ ಹಿಸ್ಟಾರಿಕಲ್ ಇನ್ಸಿಡೆಂಟ್ ದಟ್ ಎಂಡ್ಸ್ ಅಪ್ ವಿತ್ ಲಕ್ಷ್ಮೀ ಕಲ್ಯಾಣ. ಲಕ್ಷ್ಮೀ ಕಲ್ಯಾಣಕ್ಕೆ ಮುಗಿಯೋ ಕಥೆಯಲ್ಲ. ಹುಟ್ಟುವ ಮಕ್ಕಳು ಹೆಣ್ಣು ಮಕ್ಕಳೆಲ್ಲ ಲಕ್ಷ್ಮೀ ಇದ್ದಾಗಿಯೇ. ಕೊಡಬೇಕು ಉತ್ತಮನಾದವಂಗೆ ಮಗಳಂ ಸತ್ಪಾತ್ರ ಕಂ ದಾನಮಂ ಇಲ್ವೇ. ಇಡಬೇಕು ಈಶ್ವರನಲ್ಲಿ ಭಕ್ತರಸಮಂ ವಿಶ್ವಾಸಮಂ ಸ್ವಾಮಿಗಳು ಇಲ್ವೇ. ಹರಹರ ಶ್ರೀಚನ್ನ ಸೋಮೇಶ್ವರ. ಕೊಡಬೇಕು ಉತ್ತಮ ಇದ್ರೆ ಕ್ಲೇಶ ಬಂದುಬಿಡುತ್ತೆ. ಸರಿಯಾದ ಅಳಿಯ ಬರಲಿಲ್ಲ ಅಂದರೆ ಅಮ್ಮ ಏನು ಕ್ಲೇಶ ಪಡ್ತೀರಿ, ನನಗೆ ಸಹಿಸೋಕ್ಕಾಗೋದಿಲ್ಲ. ನೋಡಿ ಪರೀಕ್ಷೆ ಮಾಡಿ ಕೊಡಬೇಕು. ಲಕ್ಷ್ಮೀ ಕಲ್ಯಾಣ ವೃತ್ತಾಂತ ಅವತ್ತು ನೀವು ಕೇಳಿದರೆ ಮೀ ಗತಿ ಬರ್ತಾ ಇರಲಿಲ್ಲ. ಲಕ್ಷ್ಮೀ ಕಲ್ಯಾಣವನ್ನು ಕೇಳಬೇಕು, ಸರ್ವದಾ ಸ್ಮರಿಸಬೇಕು, ಸೀತಾ ಕಲ್ಯಾಣವನ್ನು ನೆನೆಸ್ಕೋಬೇಕು, ವರ ಪರೀಕ್ಷಣೆ ಮಾಡಬೇಕು, ತಿಳಿದವ್ರ ಕಡೆ ಕೇಳ್ಕೋಬೇಕು, ಯಾರು ಏನು ನೋಡಬೇಕು, ಹತ್ತಿರದವರಾದರೂ ಪರೀಕ್ಷೆ ಮಾಡಿ ನೋಡಬೇಕು. ಮತ್ತು ಸನ್ನಿಹಿತ ತಾತ್ಕಾಲಿಕ ನಾಮೇ ವಂಶೀಧರಾಚಾರ್ಯರು ನೋಟಿಸ್ ಕೊಟ್ಟಿದ್ದಾರೆ ನಮಗೆ. ಹುಷಾರ್, ಲಕ್ಷ್ಮೀ ಕಲ್ಯಾಣ ವೃತ್ತಾಂತದಲ್ಲಿ ಇನ್ನೂ ಯಾರ್ಯಾರಿಗೆ ಮಕ್ಕಳಿಗೆ ಮದುವೆ ಆಗಿಲ್ಲ ಅವರು ಇದನ್ನು ಕೇಳಿಕೊಂಡು ಲಕ್ಷ್ಮೀದೇವಿಯೇ ಸ್ವಯಂ ಪರೀಕ್ಷೆ ಮಾಡಿಬಿಟ್ಲು ಸರಿಯಾದ ಗಂಡ ಯಾರು ಅಂತ. ಆದ್ದರಿಂದ ಈ ವೃತ್ತಾಂತದಲ್ಲಿ ಜಗತ್ತಿಗೆ ಮಂಗಳವಾದ ವೃತ್ತಾಂತ ಅಡಗಿದೆ ಎಂಬುದಾಗಿ ಮಂಗಳಾಶಾಸನ ಮಾಡಿದ್ದಾರೆ. ಲಕ್ಷ್ಮೀ ಕಲ್ಯಾಣಕ್ಕೆ ಮಂಗಳವಾಗಲಿ, ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ನಮ್ಮ ಮಕ್ಕಳಿಗೆಲ್ಲ ಮದುವೆ ಆಗಿದೆಯಲ್ಲ, ಒಳ್ಳೆಯ ಜಾಗದಲ್ಲಿ ಅಳಿಯಂದ್ರೆ ನಾವು ಪಡೆದಿದ್ದೇವಲ್ಲ, ಇನ್ಯಾತಕ್ಕೆ ಬೇಕು ಲಕ್ಷ್ಮೀ ಕಲ್ಯಾಣ ಅಂತ ಯೋಚನೆ ಮಾಡಬೇಡಿ. ಆ ಮಕ್ಕಳು ಚೆನ್ನಾಗಿರಬೇಕು, ನೀವು ಕೊಟ್ಟ ಕಡೆ ಅವರು ಚೆನ್ನಾಗಿರಬೇಕು, ಆಮೇಲೆ ಅವ್ರ ಮಕ್ಕಳು ಚೆನ್ನಾಗಿರಬೇಕು, ಅವ್ರ ಮಕ್ಕಳು ಚೆನ್ನಾಗಿರಬೇಕು, ಸಾರೋದ್ಧಾರವಾಗಬೇಕು. ವಂಶ ಬೆಳೆಯುವುದು ಮಗಳಿಂದ ಮಗನಿಂದ ಅಲ್ಲ. ಮಗ ಏನಿದ್ರೂ ತರ್ಪಣ ಬಿಡ್ತಾನೆ, ದುಹಿತ ದೌಹಿತ್ರ. ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟುವ, ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗ ಇದ್ದಾನಲ್ಲ ಮೊಮ್ಮಗ, ಅವನು ಸರ್ವಶ್ರೇಷ್ಠ. ತಾತ ತೀರಿಕೊಂಡ್ರೆ ಶ್ರಾದ್ದದಲ್ಲಿ ಪಿತೃಸ್ಥಾನಕ್ಕೆ ದೌಹಿತ್ರನನ್ನು ಕೂಡಿಸಬೇಕು ಅಂತ ಹೇಳ್ತಾರೆ, ಸಗೋತ್ರನ ಕೂಡಿಸಬಾರದು. ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟುವ ಮಗ ತುಂಬ ಪ್ರಿಯವಂತೆ ತಾತನಿಗೆ.
ನಾನು ತುಂಬ ಭಾಗ್ಯವಂತ ಅಂತ ಒಳ್ಳೆ ಮಕ್ಕಳನ್ನು ಕೊಟ್ಟಿದ್ದಾನೆ ಭಗವಂತ ನಮಗೆ. ರಿಟೈರ್ ಆಗೋದಕ್ಕೆ ಮುಂಚೆ ಒಳ್ಳೆಯ ಜಾಗದಲ್ಲಿ ನಾನು ಮಕ್ಕಳನ್ನು ಕೊಟ್ಟೆ. ಮೂರು ಒಳಿಯಂದರು ಬಂದಿದ್ದರು, ಇಬ್ಬರು ಇಲ್ಲೇ ಇದ್ದಾರೆ, ಒಳ್ಳೆಯ ಜಾಗ ಸೇರಿದ್ದಾರೆ, ನಿತ್ಯ ರಾಮಾಯಣವನ್ನು ಓದ್ತಾರೆ, ದೇವರಲ್ಲಿ ಭಕ್ತಿ ಇಟ್ಟಿದ್ದಾರೆ, ನಮ್ಮನ್ನು ಕೊಂಚ ಪ್ರಾಣವಾಗಿ ಕಾಣ್ತಾ ಇದ್ದಾರೆ. ಇದು ಭಾಗ್ಯವಯ್ಯ, ಭಗವಂತ ಕೊಟ್ಟಿದ್ದಾನೆ ಜಗನ್ನಾಥ. ನಿಮಗೂ ಅದನ್ನು ಕೊಡಲಿ, ಯಾರಿಗೆ ಕ್ಲೇಶ ಇದೆ ಪರಿಹಾರವಾಗಲಿ ಅಂತ ಭಗವಂತನ ಪಾದವನ್ನು ಮುಟ್ಟಿ ನಾನು ಪ್ರಾರ್ಥನೆ ಮಾಡ್ತೇನೆ. ಕೈಯನ್ನು ಆಡಿಸಿ ಪುಷ್ಪವನ್ನು ಅನುಗ್ರಹ ಮಾಡಿದಂತೆ ನಿಮಗೆಲ್ಲರಿಗೆ ಭಗವಂತ ಅಂತಹ ದಿವ್ಯವಾದ ಶಾಂತಿ ಪುಷ್ಟಿ ತುಷ್ಟಿಗಳನ್ನು ಅನುಗ್ರಹ ಮಾಡ್ತಾನೆ. ಲಕ್ಷ್ಮೀ ಕಲ್ಯಾಣಕ್ಕೆ ಮಂಗಳವಾಗಲಿ. ಅದಾದಮೇಲೆ ಇಂದ್ರಾದಿ ದೇವತೆಗಳು ಮಹಾತಾಯಿಯನ್ನು ಸ್ತೋತ್ರ ಮಾಡ್ತಾರೆ. ಲಕ್ಷ್ಮೀ ಸ್ತುತಿ ನಿಮಗೆ ನಮ್ಮ ಗೋಕರ್ಣದ ಸ್ನೇಹಿತರು ಶಾಸ್ತ್ರಿಗಳು ನಿಮಗೆ ಅಚ್ಚು ಮಾಡಿ ಕೊಟ್ಟಿದ್ದಾರೆ ನೋಡಿ. ಅದರಲ್ಲಿ ಸ್ತೋತ್ರ ಓದಿಕೊಳ್ಳಿ, ನಮಗೆ ಹೆಚ್ಚು ಹೇಳುವುದಕ್ಕೆ ವೇಳೆ ಇಲ್ಲ. ಇಂದ್ರ ಆಗ ಲಕ್ಷ್ಮೀ ಸ್ತೋತ್ರ ಮಾಡ್ತಾನೆ. ನಮಾಮಿ ಸರ್ವಲೋಕಾನಾಂ, ಒಂದು ಶ್ಲೋಕ ಹೇಳಿಬಿಡಿ. ನಮಾಮಿ ಸರ್ವಲೋಕಾನಾಂ ಜನನೀಮಬ್ಧಿ ಸಂಭವಾಂ ಶ್ರಿಯಂ ಉನ್ನಿದ್ರ ಪದ್ಮಾಕ್ಷೀಂ ವಿಷ್ಣುವಕ್ಷಸ್ಥಲಸ್ಥಿತಾಂ ಪದ್ಮಾಲಯಾಂ ಪದ್ಮಕರಾಂ ಪದ್ಮಪತ್ರ ನಿಭೇಕ್ಷಣಾಂ ವಂದೇ ಪದ್ಮಮುಖೀಂ ದೇವೀ ಪದ್ಮನಾಭಪ್ರಿಯಾಮಹಂ ತ್ವಂ ಸಿದ್ಧಿಃ ತ್ವಂ ಸ್ವಧಾ ಸ್ವಾಹಾ ಸುಧಾ ತ್ವಂ ಲೋಕಪಾವನಿ ಸಂಧ್ಯಾರಾತ್ರಿ ಪ್ರಭಾಭೂತಿ ಮೇಧಾ ಶ್ರದ್ಧಾ ಸರಸ್ವತೀ ಯಜ್ಞವಿದ್ಯಾ ಮಹಾವಿದ್ಯಾ ಗುಹ್ಯವಿದ್ಯಾ ಚ ಶೋಭನೆ ಆತ್ಮವಿದ್ಯಾ ಚ ದೇವಿ ತ್ವಂ ವಿಮುಕ್ತಿ ಫಲದಾಯಿನಿ ಶರೀರಾರೋಗ್ಯಂ. 125ನೇ ಶ್ಲೋಕ. ಶರೀರಾರೋಗ್ಯಂ ಐಶ್ವರ್ಯಂ ಶರೀರಾರೋಗ್ಯಂ ಐಶ್ವರ್ಯಂ ಹರಿಪಕ್ಷಕ್ಷಯ ಸುಖಂ ದೇವಿ ತ್ವದೃಷ್ಟಿದೃಷ್ಟಾನಾಂ ಪುರುಷಾಣಾಂ ನ ದುರ್ಲಭಂ ತ್ವಂ ಮಾತಾ ಸರ್ವಲೋಕಾನಾಂ ದೇವದೇವೋ ಹರಿಪಿತಾ ತ್ವಯಾ ಏತತ್ ವಿಷ್ಣುನಾ ಚಾಂಬ ಜಗದ್ವ್ಯಾಪ್ತಂ ಚರಾಚರಂ. ಎಲ್ಲ ವಾಕ್ಯಗಳನ್ನು ರಾಮಾನುಜಾಚಾರ್ಯರು ಶ್ರೀಭಾಷ್ಯದಲ್ಲಿ ಪದೇ ಪದೇ ಉದಾಹರಿಸಿ ಲಕ್ಷ್ಮೀನಾರಾಯಣ ತತ್ವ ಒಂದೇ ಅಂತ ತೋರಿಸ್ತಾ ಇದ್ದಾರೆ. ನಮಾಮಿ ಸರ್ವಲೋಕಾನಾಂ ಜನನೀ. ಲೋಕಮಾತೆ ಇವನು ಜಗನ್ನಾಥ, ಅವಳು ಜಗನ್ನಾಯಕಿ, ಅವನು ರಂಗನಾಥ, ಇವಳು ರಂಗನಾಯಕಿ. ಸರ್ವಲೋಕಾನಾಂ ಜನನೀಂ ಅಬ್ಧಿ ಸಂಭವಾಂ. ಸಮುದ್ರದಲ್ಲಿ ಯಾತಕ್ಕೆ ಹುಟ್ಟಿಲ್ಲ ಅವಳು ಅಂತ ಕೇಳಿದ್ರೆ, ನಾವೆಲ್ಲ ಆಸೆಪಟ್ಟು ತಾಯಿ ನಿನ್ನ ಮದುವೆ ನೋಡಲಿಲ್ವಲ್ಲಮ್ಮ ಇನ್ನೊಂದು ಸಲ ನೋಡಬೇಕು. ಷಷ್ಠಿಯದ್ದು ಆದಾಗ ತಂದೆ ತಾಯಿಂದಿನ ಮದುವೆಯನ್ನು ಮಕ್ಕಳು ನೋಡ್ತಾರೆ. ಒಂದು ಮದುವೆ ಆಗಿರುತ್ತೆ, ಆಗ ಮಕ್ಕಳಿರೋದಿಲ್ಲ. ಮಕ್ಕಳು ಹುಟ್ಟಿದ ಮೇಲೆ ಮದುವೆ ಮಾಡೋರ ವಿಷಯ ಬೇರೆ, ಅದನ್ನು ನಾವು ಹೇಳಲಿಲ್ಲ ಇಲ್ಲಿ. ಲಕ್ಷ್ಮೀ ಕಲ್ಯಾಣ ಹೇಳಿ ಅದನ್ನು ಯಾತಕ್ಕೆ ಹೇಳಬೇಕು, ನಾನು ಹೇಳಿಬಿಟ್ಟೆ ಬಾಯಿ ತಪ್ಪಿ. ಮದುವೆ ಆಯಿತು, 60 ವರ್ಷ ಆಯಿತು, ಮಕ್ಕಳು ಮೊಮ್ಮಕ್ಕಳೆಲ್ಲ ಹುಟ್ಟಿದ್ದಾರೆ. ಅವರು ಗುಸು ಗುಸು ಮಾತಾಡ್ತಾರೆ, ನಮ್ಮ ಅಪ್ಪನಿಗೆ ಅಮ್ಮನಿಗೆ ಮದುವೆ ಆಗಿದ್ದು ನಾವು ಒಳ್ಳೆ ಇಲ್ವಲ್ಲ. ಆ ಕಾಲದಲ್ಲಿ ಒಂದು ಫೋಟೋ ಇಲ್ಲ, ಆ ಕಾಲದಲ್ಲಿ ಒಂದು ವಿಡಿಯೋ ಇಲ್ಲ. ವಿಡಿಯೋಗ್ರಾಫರ್ ಅಂದರೆ ಯಾರು? ತನ್ನ ಕರ್ಮವನ್ನು ತಾನೇ ಹೊತ್ಕೊಂಡು ಹೋಗುವಂತೆ ಆ ಕ್ಯಾಮ್ರಾ ಹಗಲ ಮೇಲೆ ಅದ್ರ ಮೇಲೆ ಬಾಲ ಬೇರೆ ಹೊತ್ಕೊಂಡು ಊರೆಲ್ಲ ತಿರುಗಾಡ್ತಾರಲ್ಲ, ನ ಕರ್ಮಣ ಲಿಪ್ಯ ತೇಪಾದಕೇನ ಹೇಳಿದ ಹಾಗೆ ಯಾರೂ ಇಲ್ಲ ನೋಡೋದಕ್ಕೆ. ಅದಕ್ಕೋಸ್ಕರವಾಗಿ ಮಕ್ಕಳು ತಂದೆ ತಾಯಿಯನ್ನು ಕೂಡಿಸಿ ಕುಂಕುಮ ಹಚ್ಚಿ ಒಡವೆ ವಸ್ತ್ರಗಳನ್ನು ಕೊಟ್ಟು 4 8 ಮಕ್ಕಳಿದ್ರೆ ಎಲ್ಲರೂ ಸೇರಿ ಕಣ್ಣಲ್ಲಿ ನೀರು ಹಾಕಿ ಅಪ್ಪ ಅಮ್ಮನ ಮದುವೆಯನ್ನು ಮತ್ತೆ ನೋಡಿ ಸಂತೋಷ ಪಡುವ ಕಾಲ. ವೈದಿಕ ಕರ್ಮಗಳಲ್ಲಿ ಷೋಡಶ ಸಂಸ್ಕಾರಗಳಲ್ಲಿ ಇದೂ ಸೇರುತ್ತೆ. ಇದು ವೈಭವಕ್ಕೋಸ್ಕರ ಮಾಡೋದು ಅಂತ ತಿಳ್ಕೊಂಡು ನಮ್ಗೆ ಯಾಕ್ರಿ ಅಂತ ಉದಾಸೀನ ಮಾಡಬೇಡಿ, ಮಕ್ಕಳಿಗೆ ಅಕ್ಷೇಮವಾಗುತ್ತೆ. 70 75 ಮಾಡಿದ್ರೂ ಪರವಾಗಿಲ್ಲ, 75 ಭೀಮಶಾಂತಿ, 60 ಮಾಡಿಕೊಂಡ್ರಿ ನೀವು.
ಎಪ್ಪತ್ತನೆಯದು ಭೀಮರತಿ ಶಾಂತಿ ದೊಡ್ಡ ಗಂಡಾಂತರ ಕಳೆಯುತ್ತೆ, ಮನೆಯಲ್ಲಿ ಮಾಡೋಕ್ಕೆ ಸೌಕರ್ಯ ಅಲ್ಲದೆ ದೇವಸ್ಥಾನದಲ್ಲಿ ದೇವರ ಕೈಕಾರ್ಯ ಮಾಡಿ ಉತ್ಸವ ಗರುಡೋತ್ಸವ ಮಾಡಿಸಿಬಿಡಿ. ಎಂಬತ್ತನೇದನ್ನು ಮಾಡಿಯೇ ತೀರಬೇಕು. ಸಹಸ್ರ ಚಂದ್ರ ದರ್ಶನ ಅದನ್ನು ಮುಂದಕ್ಕೆ ದೇವರು ಎಷ್ಟು ಆಯುಷ್ಯ ಕೊಡ್ತಾರೋ ಅದೆಲ್ಲ ಗ್ರೇಸ್ ಡೇಸ್ ಇದ್ದಾಗ 80 ಆಚೆಗೆ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಲಕ್ಷ್ಮೀ ಕಲ್ಯಾಣವನ್ನು ನೋಡಬೇಕು ಅಂತ ದೇವತೆಗಳೆಲ್ಲ ಆಸೆಪಟ್ಟರು. ಇದೇ ಪೆದ್ದುಗಳು ಲಕ್ಷ್ಮೀ ತಾಯಿ ಹತ್ರ ಬಂದರೆ ಕೊರಳು ಒಡ್ಡುತ್ತಾರೆ, ನನಗೆ ಮಾಲೆ ಹಾಕಿ ಅಂತ. ಇವ್ರ ಬುದ್ಧಿ ಇದೆಯೇನ್ರಿ ಇವರಿಗೆ? ಆದ್ದರಿಂದ ಅಶುದ್ಧ ಅಷ್ಟೇ ಸಮಸ್ತ ಅಷ್ಟು ಬರೆದಿದ್ದಾರೆ ಮುಂದೆ. ಅಶುದ್ಧರು ಉಳಿದವರೆಲ್ಲ ಸರ್ವಪತಿಯಾದ ಶ್ರೀಮನ್ ನಾರಾಯಣನನ್ನೇ ಸೇವಿಸಬೇಕು, ಲಕ್ಷ್ಮಿಯನ್ನೇ ಸೇವಿಸಬೇಕು. ಬುದ್ಧಿ ಕೆಡದೇ ಇರುವಂತಹ ಸ್ವಾಮಿ. ಉಳಿದವರಿಗೆಲ್ಲ ಒಂದಲ್ಲ ಒಂದು ಸಂದರ್ಭದಲ್ಲಿ ಬುದ್ಧಿ ಕೆಡುತ್ತೆ. ದೈತ್ಯರಿಗೆಲ್ಲ ವರವನ್ನು ಕೊಟ್ಟು ಕೊಟ್ಟು ಶಿವನು ಬ್ರಹ್ಮನು ಹಾಳಾದರು. ಇಂದ್ರ ಕೊಟ್ಟರಾಜ್ಯ ಉಳಿಸ್ಕೊಳ್ಳೋಕೆ ಬರಲಿಲ್ಲ, ಇವ್ರನ್ನೆಲ್ಲ ಯಾತ ಪೂಜೆ ಮಾಡ್ತೀರಿ ಅಂತ ಕೇಳ್ತಾರೆ. ವಿಷ್ಣು ಪಾರಮ್ಯ ಪರದೇವತಾ ನಿರ್ಣಯ ಮಾಡಿಕೊಟ್ಟ ಪರಾಶರ ಮಹರ್ಷಿಗಳು ಭಾಗವತರು ಶುಕಾಚಾರ್ಯರು ಅದು ಎರಡನೇ ಸ್ಕಂದದಲ್ಲಿಯೇ ಬರ್ತದೆ. ಒಂದೊಂದು ದೇವತೆಗೆ ಒಂದೊಂದು ಕೊಡೋ ಅಧಿಕಾರವಿದೆ. ಅವರೆಲ್ಲರೂ ಕೊಡದೇ ಇದ್ದದ್ದನ್ನು ಅವರೆಲ್ಲ ಕೊಡುವುದನ್ನು ಕೊಡಬಲ್ಲ ಸಾಮರ್ಥ್ಯ ಶ್ರೀಮನ್ನಾರಾಯಣನಿಗುಂಟು ಅಂತ ಎರಡನೇ ಸ್ಕಂದದ ಆರಂಭದಲ್ಲಿ ಹೇಳ್ತಾರೆ. ಆದ್ದರಿಂದ ಲಕ್ಷ್ಮೀ ಕಲ್ಯಾಣವಾಯಿತು, ಅದನ್ನು ಕೊಂಡಾಡ್ತಾರೆ. ನಮಾಮಿ ಸರ್ವಲೋಕಾನಾಂ ಜನನೀ ಮಧ್ಯ ಸಂಭವ ಶ್ರೀಯಂ ಉನ್ನಿದ್ರ ಪದ್ಮಾಕ್ಷೀಂ. ಲಕ್ಷ್ಮೀದೇವಿ ಕಣ್ಣು ಹೇಗಿದೆ, ಅರ್ಧ ತೆರೆದಿದೆ ಅರ್ಧ ಮುಚ್ಚಿದೆ, ಅಂಥ ಲೋಲ ದೃಷ್ಟಿಯಿಂದ ಜಗತ್ತನ್ನು ನೋಡ್ತಾಳೆ. ಜೋರಾಗಿ ಕಣ್ಣು ಬಿಟ್ಟರೆ ದುರ್ಗೆ ಆಗಿಬಿಡ್ತಾಳೆ, ಕಣ್ಣು ಮುಚ್ಚಿದ್ರೆ ಮತ್ತೊಂದಾಗ್ತದೆ. ಸಣ್ಣ ಮಕ್ಕಳು ಮಲಗಿದ್ದಾಗ ನಿದ್ದೆ ಚೆನ್ನಾಗಿ ಮಾಡ್ತಾಯಿದ್ರು, ಅರ್ಧಂಬರ್ಧ ತೆಗೆದಿರುವಂತೆ. ಉನ್ನಿದ್ರ ಪದ್ಮಾಕ್ಷಿ ವಿಷ್ಣು ವಕ್ಷಸ್ಥಲ ಸ್ಥಿತ, ನೇರವಾಗಿ ಹೋಗಿ ಯಯೋ ವಕ್ಷಸ್ಥಲಂ ಹರೇ ಆ ಶ್ಲೋಕ ಓದೋದು ಬಿಟ್ಬಿಟ್ಟೆ. ಪಶ್ಯತಾಂ ಸರ್ವದೇವಾನ ಎಲ್ಲರೂ ನೋಡ್ತಾ ಇದ್ದಾರೆ. ಎದ್ದಳು ಮೇಲಕ್ಕೆ ಪೀಠದಿಂದ, ಸ್ವಾಮಿಯ ಬಲ ಎದೆಯಲ್ಲಿ ಹೋಗಿ ಕೂತು ಬಿಟ್ಲು. ಪುಷ್ಪವೃಷ್ಟಿಯಾಯಿತು, ಚಪ್ಪಾಳೆ ಹಾಕಿದರು ಎಲ್ಲರೂ. ಅಷ್ಟು ಜನ ನೋಡ್ತಾ ಇರುವಾಗ ಭಗವಂತನ ಎದೆಯಲ್ಲಿ ಹೋಗಿ ಕೂತ್ಕೋಬಹುದೆ ಅಂತ ಕೇಳಿದ್ರೆ ಇದು ನಾಚಿಕೆಯ ಪ್ರಸಂಗವಲ್ಲ. ಅಪ್ಪ ಅಮ್ಮನನ್ನು ಕೂರಿಸಿ ಷಟ್ಟಬ್ಧಿ ಮಾಡುವಾಗ ಏನು ಇಷ್ಟು ವಯಸ್ಸಾಗಿದೆ, ಒಬ್ಬರ ಮೇಲೆ ಒಬ್ಬರು ತೊಡೆ ಮೇಲೆ ತೊಡೆ ಹಾಕ್ಕೊಂಡು ಕೂತಿದ್ದಾರಲ್ಲ ಅಂತ ಆಕ್ಷೇಪಕ್ಕೆ ಅವಕಾಶವಿಲ್ಲ. ಮಕ್ಕಳು ಆಸೆ ಪಡ್ತಾರೆ ಅಂತ ಮಾಡುವುದು ಲಕ್ಷ್ಮೀ ಕಲ್ಯಾಣ. ದಿನವೂ ಮಾಡಬೇಕು, ಮಾಡ್ತಾ ಇದ್ದಾರೆ ತಿರುಪತಿ ಅಂತ ಕ್ಷೇತ್ರಗಳಲ್ಲಿ. ಕಲ್ಯಾಣೋತ್ಸವ 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 ಮಾಡಿಸದೇ ಇದ್ದವರು ನೋಡದೇ ಇದ್ದವರೇ ಪಾಪಿಗಳು ಅಂತ ಹೇಳಬೇಕು. ಮೈಸೂರಿನಲ್ಲಿ ಜನವರಿ 8 ವೆಂಕಟೇಶ ವೈಭವ ಅಂತ ಒಂದು ತಿಂಗಳ ಕಾಲ ಪ್ರವಚನವನ್ನು ಏರ್ಪಡಿಸಿದ್ದಾರೆ. ದ್ವಾರಕಾನಾಥರಲ್ಲೆಲ್ಲೋ ಬಂದಿರಬೇಕು, ಎಲ್ಲಿದ್ದಾರೋ ಗೊತ್ತಿಲ್ಲ. ಅವರು ಏರ್ಪಡಿಸಿದ್ದಾರೆ ನಮ್ಮ ಅಧ್ಯಕ್ಷರು. ವೆಂಕಟೇಶ ಪುರಾಣ 12 ಪುರಾಣಗಳಲ್ಲಿರುವ ವೆಂಕಟೇಶ್ವರ ವೈಭವವನ್ನು ಕುರಿತು ಒಂದು ತಿಂಗಳ ಪ್ರವಚನದಲ್ಲಿ ಕಥೆ ಎಷ್ಟು ದೂರವಾಗುತ್ತೋ ಅದನ್ನು ಹೇಳಿ ವೆಂಕಟೇಶ್ವರನ ಸಂಬಂಧದ ಎಲ್ಲ ಆಳ್ವಾರ್ಗಳ ಪಾಶುಗಳನ್ನು ವ್ಯಾಖ್ಯಾನ ಮಾಡಿ ದಯಾಶತಕವನ್ನು ಹೇಳಿ ಸ್ವಾಮಿಯ ಕೃಪೆಯನ್ನು ಕುರಿತು ಮುಕ್ತಾಯ ಮಾಡುವ ಸಂದರ್ಭದಲ್ಲಿ ತಿರುಪತಿಗೆ ಅರ್ಜಿ ಹಾಕಿದ್ದಾರೆ. ಅಲ್ಲಿಂದ ಉತ್ಸವ ಮೂರ್ತಿಗಳನ್ನು ವಿಜಯ ಮಾಡಿಸ್ಕೊಂಡು ಬಂದು ಜಗನ್ಮೋಹನ ಅರಮನೆಯ ವಿಶಾಲವಾದ ಪ್ರಾಂಗಣದಲ್ಲಿ ಲಕ್ಷ್ಮೀ ಕಲ್ಯಾಣ ವೈಭವವನ್ನು ತಿರುಪತಿ ಅರ್ಚಕರೇ ಬಂದು ಮಾಡುವ ಸಂದರ್ಭವನ್ನು ತಾವೆಲ್ಲ ಬಂದು ನೋಡಬೇಕು, ಸಂತೋಷ ಪಡಬೇಕು. ತಿರುಗಿ ತಿರುಗಿ ಯಾಕೆ ಮಾಡ್ತಾರೆ ಕಲ್ಯಾಣೋತ್ಸವ ಅಂತ ಕೇಳಿದ್ರೆ, ನೋಡಬೇಕು ಸ್ವಾಮಿ, ನೀವು ಮಾಡಿಸಿದ್ರಿ, ನೀವು ನೋಡಿದ್ರಿ, ನಮ್ಮ ಭಾಗ್ಯ ಆದರೆ ಕರ್ಕೊಂಡು ಹೋಗ್ತೀರಿ. ನೀವು ಕರ್ಕೊಂಡು ಹೋಗ್ತೀವಿ ಅಂತಂದ್ರೂ ನಮ್ಗೆ ಕೈ ಕಾಲು ಗಟ್ಟಿ ಇರಬೇಕಲ್ಲ, ಅಷ್ಟೊತ್ತು ನಿಂತ್ಕೊಳ್ಳೋಕ್ಕಾಗಬೇಕಲ್ಲ, ಕೂತ್ಕೊಳ್ಳೋಕ್ಕಾಗಬೇಕಲ್ಲ. ಬರದೇ ಇದ್ದವ್ರು ಇನ್ನೊಂದು ಸಲ ಮಾಡಿಸಿ. 4, 8, 100, 1,000 ದಿವಸ ದಿವಸ ಕ್ಯೂ ನಿಂತು ಸ್ವಾಮಿಗೆ ನೀ ಚೆನ್ನಾಗಿರೋ, ನೀ ಚೆನ್ನಾಗಿರೋ, ನೀ ಕಣ್ಬಿಟ್ಟು ನೋಡೋ, ಲಕ್ಷ್ಮೀ ಸಮೇತನ ಲೋಕವನ್ನು ಕಣ್ಬಿಟ್ಟು ನೋಡೋ ಅಂತ ಮಾಡಿಸೋ ಪದ್ಧತಿ. ಇದೇನು ಅರೇಬಿಯಾದಲ್ಲಿ ಮಾಡ್ತಾರಿಯ, ಜೆರೂಸಲಮಲ್ಲಿ ಮಾಡ್ತಾರಿಯ, ನಮ್ಮ ದೇಶದಲ್ಲಿ ಪಡ್ಕೊಳ್ತೇವೆ. ಆದ್ದರಿಂದ ಅವಳನ್ನು ತಾಯಿ ನೀನೇ ಸಿದ್ಧಿ, ನೀನೇ ಬುದ್ಧಿ, ನೀನೇ ಸ್ವಾಹ ಸ್ವಧ ಸುಧ ಎಲ್ಲ ಲೋಕಪಾವನಿ. ಪದ್ಮಾವಲಿಯೇ ಪದ್ಮಕರೇ ಕೈಯಲ್ಲಿ, ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ, ಪದ್ಮಾಲಯೇ ಪದ್ಮಲಾಯಿತಾಕ್ಷಿ, ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ, ತ್ವತ್ಪಾದ ಪದ್ಮಮ್ಮ ಈ ಸನ್ನಿಧತ್ಸ್ವ. ಇದು ಆ ಪುರುಷೂಕ್ತ ಶ್ರೀಸೂಕ್ತ, ಶ್ರೀಸೂಕ್ತವನ್ನೇ ಹೇಳಿ ಸ್ತೋತ್ರ ಮಾಡಿದರು ಅಂತ ಬರೆದಿದ್ದಾರೆ. ಈ ಜಾಗದಲ್ಲಿ ಸಕಲ ದೇವತೆಗಳು ಆಗ ಲಕ್ಷ್ಮೀದೇವಿ ಸಂತೋಷಪಟ್ಟಳು. ಯಜಮಾನರ ಮುಖವನ್ನು ನೋಡಿದಳು, ಇದೋ ಪೇಷಣನ್ನು ಪಾಕರೇ ಸೊಲ್ಲಾಮ, ಯಜಮಾನರ ಅಪ್ಪಣೆ ಬೇಕಲ್ಲ. ಇವರೆಲ್ಲ ಪ್ರಾರ್ಥನೆ ಮಾಡ್ತಿದ್ದಾರೆ, ಶ್ರೀಸೂಕ್ತ ಹೇಳಿದ್ದಾರೆ, ಶ್ರೀಸೂಕ್ತ ದಂಡವಾಗಬಾರ್ದು, ಅವರನ್ನು ಹರಿಸ್ಬೇಕು, ನನ್ನ ಮಕ್ಕಳನ್ನು ದೇವತೆಗಳನ್ನು ಹೇಳ್ಬೋದೆ, ನಾನು ಆಶೀರ್ವಾದ ಅಂತ ಕೇಳಿದಾಗಿ ಸ್ವಾಮಿ ಕಣ್ಣು ಬಿಟ್ಟಿಗಿದ.
ಕಣ್ಣು ಬಿಟ್ಟಿರ್ತಕ್ಕ ಒಳ್ಳೆ ಲಕ್ಷ್ಮೀದೇವಿ ಭಕ್ತರಿಗೆ ದೇವತೆಗಳಿಗೆ ಅಭಯವನ್ನು ಕೊಡ್ತಾ ಇದ್ದಾಳೆ. ಪರಿದೃಷ್ಟಾಸ್ಮಿ ದೇವೇಶ, ಹೇ ಇಂದ್ರ, ನಿನ್ನ ಬಾಯಲ್ಲಿ ಒಂದು ಮಂಗಳವಾದ ಸ್ತೋತ್ರ ಬಂತಲ್ಲಪ್ಪ, ಭಾಳ ಸಂತೋಷವಾಯಿತು. ಲಕ್ಷ್ಮೀ ಸಂತೋಷಪಡ್ತಾಳೆ. ಲಕ್ಷ್ಮೀದೇವಿ ತೃಪ್ತಿ ಪಟ್ಟಳು ಅಂದ್ರೆ ಇನ್ನೇನು ಬೇಕು ನಿಮಗೆ? ಆದ್ದರಿಂದ ಪರಮವೃಣೀಶ್ವ, ಎಷ್ಟು ಇಷ್ಟ ವರದಾಹಂ ತವಾಗತ, ನಿನಗೆ ಇಷ್ಟವಾದ ಒಂದು ವರವನ್ನು ಕೇಳಿ ಕೊಡ್ತೇನೆ. ಅಷ್ಟು ಹೇಳಿದ್ದೇ ಸಾಕು, ಪುಸಕ್ಕಂತ ಇಂದ್ರ ವರವನ್ನು ಕೇಳ್ತಾನೆ. ವರದಾಯಿರಿ ಮೇ ದೇವಿ ವರಾರ್ಹೋ ಯದಿ ಚಾಪ್ಯಹಂ. 336 ಶ್ಲೋಕ. ನೀನು ವರವನ್ನು ಕೊಡ್ತೀಯೇ ತಾಯಿ, ವರಾರ್ಹೋ ಯದಿ ಚಾಪ್ಯಹಂ, ನೀ ಕೊಡುವ ವರಕ್ಕೆ ನಾನು ಅರ್ಹನಾಗಿದ್ದ ಪಕ್ಷದಲ್ಲಿಂದ. ಅಪ್ಪ, ವಿನಯಪ್ರಾಪ್ತಿ ಆಯಿತು. ಅದು ಮೊದಲನೇ ಲಕ್ಷ್ಮಿ. ಯಾವನಿಗೆ ವಿನಯ ಇರ್ತದೆ ಅವನಿಗೆ ವಿದ್ಯೆ ಸಿದ್ಧಿಯಾಗುತ್ತೆ. ವಿನಯ ಇದ್ದವನಿಗೆ ಐಶ್ವರ್ಯ ಬರ್ತದೆ. ವಿನಯ ಇದ್ದವನು ಜನರ ಪ್ರೀತಿಯನ್ನು ಸಂಪಾದನೆ ಮಾಡ್ತಾನೆ, ಲೋಕವೆಲ್ಲ ಗೌರವಿಸ್ತದೆ. ಅದಕ್ಕಿಂತ ಐಶ್ವರ್ಯ ಉಂಟೆ. ನಿಮ್ಮ ಕೈಲಿ ಹಣ ಇಲ್ಲದೆ ಇರ್ಬೋದು, ಬಟ್ ಇಫ್ ಯು ಹ್ಯಾವ್ 10 ಗುಡ್ ಫ್ರೆಂಡ್ಸ್, ಯು ಕ್ಯಾನ್ ವಿನ್ ದಿ ಹೋಲ್ ವರ್ಲ್ಡ್. ಅದು ಐಶ್ವರ್ಯ. ಲಕ್ಷ್ಮೀ ಅಂದರೆ ದುಡ್ಡಲ್ಲ, ಲಕ್ಷ್ಮೀ ಅಂದರೆ ಭಕ್ತರ ಪ್ರೀತಿ, ಜನರ ಪ್ರೀತಿ, ಮನಸ್ಸಿಗೆ ಶಾಂತಿ, ತುಷ್ಟಿ ಪುಷ್ಟಿ. ವಿನಯ ಬಂತು ಇಂದ್ರನಿಗೆ, ಅದೇ ಹೋಗಿತ್ತು ಅವನಿಗೆ ಅಲ್ವೇ. ನೆನ್ನೆ ಕಥೆಯಲ್ಲಿ ದೂರ್ವಾಸರು ವಿದ್ಯಾಧರಿ ಮಾಲಿಕೆಯನ್ನು ಕೊಟ್ಟಾಗ ಇಂದ್ರನಿಗೆ ಹೋಗಿದ್ಯಾವುದು? ವಿನಯವೆಂಬುದು ಹೋಗಿತ್ತು, ಗರ್ವವೆಂಬುದು ಬಂದಿತ್ತು. ಗರ್ವ ಅನ್ನೋದು ಮೂ ದೇವಿ ಜ್ಯೇಷ್ಠಾಲಕ್ಷ್ಮಿ. ಈಗ ಪಶ್ಚಾತ್ತಾಪ ಆಯಿತು, ನಾನು ವರಕ್ಕೆ ಅರ್ಹನಾಗಿದ್ದರೆ ವರವನ್ನು ಕೊಡುವ ದೇವಿ. ಏನದು? ತ್ರೈಲೋಕ್ಯಂ ನತ್ವಯಾ ತ್ಯಾಜ್ಯಂ ಯೇಷಮೇಸ್ತು ವರಃಪರ. ಮೊದಲನೇ ವರ, ನೀನು ಮೂರು ಲೋಕದಲ್ಲಿ ಸರ್ವದಾ ವ್ಯಾಪಕಳಾಗಿರಬೇಕು ತಾಯಿ, ಲೋಕವನ್ನು ಬಿಟ್ಟು ಹೋಗಬೇಡ. ಪರಾರ್ಥ ನೋಡಿ ಹೇಗಿದೆ. ನನ್ನಲ್ಲಿ ವಾಸ ಮಾಡುವ ಐಶ್ವರ್ಯ ಕೊಡು ಅಂತ ಕೇಳಲಿಲ್ಲ. ಮೂರು ಲೋಕದಲ್ಲಿ ಸರ್ವದಾ ನಿನ್ನ ವಾಸಸ್ಥಾನ ಇರಬೇಕು, ಕಂಬದಲ್ಲಿ, ಬೆಟ್ಟದಲ್ಲಿ, ನದಿಯಲ್ಲಿ, ಜೀವರಾಶಿಯಲ್ಲಿ, ಪಶುಪಕ್ಷಿ ಪ್ರಾಣಿಗಳಲ್ಲಿ, ಎಲ್ಲರಲ್ಲಿ ನಿತ್ಯ ವಾಸವನ್ನು ಮಾಡು ನೀನು ತಾಯಿ. ಅಂದರೆ ಪರೋಕ್ಷದಲ್ಲಿ ಭಗವಂತ ಅಂತರ್ಯಾಮಿಯಾಗಿದ್ದು ಉಗ್ರವಾಗಿ ರುದ್ರರೂಪದಲ್ಲಿರಬಾರದು, ಅವನನ್ನು ಶಾಂತ ಮಾಡ್ತಾ ಇರಬೇಕು ನೀನು. ಲಕ್ಷ್ಮೀನಾರಾಯಣರು ಒಂದೇ ತತ್ವ, ಎಲ್ಲ ವಸ್ತುಗಳಲ್ಲಿರಬೇಕು. ಬಿಟ್ಟು ಹೋಗಬೇಡ ತಾಯಿ. ಬಿಟ್ಟು ಹೋಗೋದಂದ್ರೇನು? ನನ್ನ ಬಿಟ್ಟು ಹೋದೆಯಲ್ಲ, ಆ ರೀತಿ ಆಗಬಾರ್ದು. 33 ದೇವತೆಗಳನ್ನು ಬಿಟ್ಟು ಹೋಗಿಬಿಟ್ಟೆ, ನಾವು ಪರದೇಶಗಳಾಗಿ ಬಿಟ್ಟು ತಾಯಿ. ಅಮ್ಮ, ಈ ಕೈ ಬಿಟ್ಟರೆ ನಾವು ಬದುಕುತ್ತೇವೆ ಅಂತ ಕೇಳ್ತೆ ನೋಡಿ. ತಂದೆ ಕೈ ಬಿಟ್ಟರೆ ತಂಬಲಿ ಆಗೋದಿಲ್ಲ, ತಾಯಿ ಕೈ ಬಿಟ್ಟರೆ ಮುಗಿದೋಯ್ತು ಸಂಸಾರ. ಯಾವ ಕುಟುಂಬದಲ್ಲಿ ಮಕ್ಕಳು ತಾಯಿಯನ್ನು ಕಳ್ಕೊಂಡಿದ್ದಾರೆ ಆ ಕಷ್ಟ ಯಾರಿಗೂ ಬೇಡ. ತಾಯಿ ಚೆನ್ನಾಗಿರಬೇಕು, ತಂದೆ ಚೆನ್ನಾಗಿರಬೇಕು. ಮೊದಲನೇ ವರ ಅದು. ಎರಡನೇದು, ಸ್ತೋತ್ರೇಣ ಎಸ್ ತಥೇ ನೈವ ತ್ವಾಂ ತೋಷ್ಯ ಸ್ತೋಷ್ಯತಿ ಅಬ್ಧಿ ಸಂಭವೇ ಸತ್ವಯ ನ ಪರಿತ್ಯಾಜ್ಯ ದ್ವಿತೀಯೋಸ್ತು ಮೇ ವರ. ಅವಳು ಒಂದು ವರ ಕೊಟ್ಲು. ಅಮ್ಮ, ಇನ್ನೊಂದು ವರ ಕೇಳ್ಬೋದೇ? ಕೇಳಯ್ಯ ಅಂದ್ಲು ಅವಳು ಲಕ್ಷ್ಮೀದೇವಿ. ವರ ಕೊಡುವುದಕ್ಕೆ ಅವಳು ವರ ಪ್ರದೇ ಹೇಳ್ತೇವಲ್ವೋ ಲಕ್ಷ್ಮೀ ವಿಷಯದಲ್ಲಿ, ವರದೇ ನಮಸ್ತುಭ್ಯಂ ಹೇಳ್ತೇವೆ. ವರ ಕೊಡುವುದಕ್ಕೆ ಅವಳು ವರದ ಅಭಯಕಾರಿಣಿ. ಇಂದ್ರ ಕೇಳಿದ, ನಾನು ನಿನಗೆ ಮಾಡಿದ ಸ್ತೋತ್ರವನ್ನು ಇಲ್ಲಿ ಪುರಾಣದಲ್ಲಿ ಬರೀತಾರಲ್ಲ, ಇದು ಯಾರ್ಯಾರು ಭಕ್ತಿಯಿಂದ ಓದ್ತಾರೆಯೋ ಅವರನ್ನು ಕೈ ಬಿಡಬೇಡ ತಾಯಿ. ಆಗಿದೆ ನೋಡಿ, ಅದಕ್ಕೆ ಹಂಚಿದ್ದಾರೆ ನಮ್ಮ ಗೋಕರ್ಣ ಡಾಕ್ಟ್ರಿಗೆಲ್ಲ ಸ್ತೋತ್ರವನ್ನು. ಅದನ್ನು ಚೆನ್ನಾಗಿ ಬಾಯಿಪಾಠ ಮಾಡಿಕೊಳ್ಳಿ. ಇವತ್ತು ತಿರುವಾರಾಧನ ಪೂಜೆ ಮಾಡುವಾಗ ಹತ್ತಿರದಲ್ಲಿ ಬಂದವ್ರಿಗೆ ಹೇಳಿದೆ, ಕೃಷ್ಣಾಷ್ಟಕವನ್ನು ದಿವಸ ಪಾರಾಯಣ ಮಾಡಿ. ಕೃಷ್ಣನ, ಶ್ರೀಕೃಷ್ಣನ 108 ದಿವ್ಯನಾಮಗಳನ್ನು ನಾವು ನಿತ್ಯ ಅರ್ಚನೆ ಮಾಡುವಾಗ ಹೇಳ್ತೇವೆ. ಅಷ್ಟೊಂದು ಪುಷ್ಪ ತುಳಸಿ ಇದ್ರಾಯಿತು, ಇಲ್ಲದೆ ಇದ್ರೂ ಸರಿ ಅಕ್ಷತೆಯಲ್ಲಿ ಮಾಡಿ. ಅಕ್ಷತೆಯಲ್ಲದೆ ಇದ್ದರೂ ನಾಮಾವಳಿಯನ್ನು ಬಾಯಲ್ಲಿ ಹೇಳಿ. ಕೃಷ್ಣಾಯ ನಮಃ, ಕಮಲಾನಾಥಾಯ ನಮಃ, ವಾಸುದೇವಾಯ ನಮಃ, ವಸುದೇವಾಯ ನಮಃ. ಕೃಷ್ಣನ ಆ 108 ಶ್ರೀನಾಮಗಳನ್ನು ಇಲ್ಲಿ ಲಕ್ಷ್ಮೀ ಸ್ತೋತ್ರವನ್ನು ಭಕ್ತಿಯಿಂದ ಪಾರಾಯಣ ಮಾಡಿ ಇಬ್ಬರನ್ನು ಸ್ತೋತ್ರ ಮಾಡಿದಾಗತ್ತೆ, ಕಷ್ಟಗಳು ಪರಿಹಾರವಾಗುತ್ತೆ, ನಿಮಗೂ ಆರೋಗ್ಯ ಉಂಟಾಗುತ್ತೆ. ಸ್ತೋತ್ರೇಣ ಎಸ್ ತಥ ಏತೇನ ತ್ವಾಂ ಸ್ತೋಷ್ಯತಿ ಅಬ್ಧಿ ಸಂಭವೇ. ನಾವು ಮಾಡಿ ಸ್ತೋತ್ರ ವ್ಯರ್ಥ ಆಗಬಾರ್ದು. ಇಂದ್ರ ಮಾಡಿದ ಸ್ತೋತ್ರ, ಇಂದ್ರನ ಗರ್ಭಭಂಗ ಮಾಡಿಕೊಂಡು ಪ್ರಾಯಶ್ಚಿತ್ತ ಮಾಡಿಕೊಂಡು ಸ್ತೋತ್ರ, ಅದಕ್ಕೆ ನೀನು ಒಲಿಯಬೇಕು. ಯಾರ್ಯಾರು ಹೇಳಿದರೂ ಒಲಿಯಬೇಕು. ಅದ್ರ ಲಕ್ಷ್ಮೀದೇವಿ ಹೇಳಿದ್ಲು, ತ್ರೈಲೋಕ್ಯಂ ತದಶ ಶ್ರೇಷ್ಠ ನ ಸಂತ್ಯಕ್ಷ ಮಿವಾಸವ. ಬಾಯಲ್ಲಿ ಕರೆದು ಇಂದ್ರನನ್ನು ನೀಡು, ಬಲಗೈಯನ್ನು ನೀಡಿದ, ಕೈ ಮೇಲೆ ಕೈ ಹಾಕಿ ಹೇಳಿದ್ಲು, ಇದು ಪ್ರಮಾಣ
ಯಾರು ನನ್ನನ್ನು ಈ ಸ್ತೋತ್ರದಿಂದ ಹೇಳ್ತಾರೆಯೋ ಮೂರು ಲೋಕದಲ್ಲಿ ಅವರು ಪಿಶಾಚರೋ ಯಕ್ಷರೋ ದಾನವರೋ ದೈತ್ಯರೋ ಮನುಷ್ಯರೋ ಯಾರಾಗಲಿ ಈ ಸ್ತೋತ್ರವನ್ನು ಪಠನ ಮಾಡುವವರನ್ನು ಬಿಟ್ಟು ಹೋಗುವುದಿಲ್ಲ ಬಿಟ್ಟು ಹೋಗುವುದಿಲ್ಲ ಬಿಟ್ಟು ಹೋಗುವುದಿಲ್ಲ ಅಭಯವನ್ನು ಕೊಡ್ತಾಳೆ. ಎಷ್ಟು ಸಾಯಂ ತಥಾ ಪ್ರಾತಃ ಹೋಮ್ವರ್ಕ್, ಕೆಲವರು ಬೆಳಗ್ಗೆ ಹೇಳ್ಬೋದು, ಕೆಲವರು ಸಾಯಂಕಾಲ ಹೇಳ್ಬೋದು, ಕೆಲವರು ಎರಡೂ ಹೊತ್ತು ಹೇಳ್ಬೋದು, ಕೆಲವರು ಸರ್ವದಾ ಹೇಳ್ಬೋದು. ನಿಮ್ಮ ನಿಮ್ಮ ಅಭಿರುಚಿಗಳನ್ನು ನೀವೇ ಹೇಳ್ಕೊಳ್ಳಿ. ನಾ ಪ್ರಶ್ನೆ ಕೇಳಿ ಉತ್ತರ ಹೇಳಿಸೋದಕ್ಕೆ ವೇಳೆ ಇಲ್ಲ, ಟಿಫಿನ್ ಟೈಮ್ ಆಯಿತು, ನಿಲ್ಲಿಸಬೇಕಾಗಿದೆ. ಮಡಿ ಮೈಲಿಗೆ ಅನುಕೂಲ ಇದ್ದವರು ಬೆಳಗ್ಗೆ ಎದ್ದು ಕೂಡಲೇ ಸ್ನಾನ ಮಾಡಿ ದೇವರಿಗೆ ಶುಭ್ರ ವಸ್ತ್ರ ಧರಿಸಿ ತುಪ್ಪದ ದೀಪ ಹಚ್ಚುವಾಗ ಈ ಸ್ತೋತ್ರ ಹೇಳಿ. ಬೆಳಗ್ಗೆ ಅರ್ಜೆಂಟ್ ಇತ್ತು, ಅಡುಗೆ ಮಾಡೋದಿತ್ತು, ಕುಕ್ಕರ್ ಗಲಾಟೆ ಒಂದು ಕಡೆ, ಮೊಬೈಲ್ ಗಲಾಟೆ ಒಂದು ಕಡೆ, ಹಾಲ್ನವರು ಮೊಸರಿನವರು ಅದು ಬಂತೆ ಇದು ಬಂತೆ, ಯಜಮಾನರ ಹಾವಳಿ ಒಂದು ಕಡೆ, ಕನ್ನಡಕಾಯಲ್ಲಿ ಚಪ್ಪಲಿಯಲ್ಲಿ ಸ್ಕೂಟರ್ ಕೈಯಲ್ಲಿಟ್ಟೆ, ಮತ್ತೊಂದು ಎಲ್ಲಿತ್ತು. ಆವಾಗ ಸಾಯಂಕಾಲವಾದರೂ ಮಾಡಿ ಅಲ್ಲಿ ಇಲ್ಲಿ ಹೊರಗಡೆ ನೀವು ದುಡಿತಾ ಮಾಡೋದಿದ್ದರೆ ಅಲ್ಲಿಂದ ಬಂದು ಪರಿಶುದ್ಧವಾಗಿ ಮತ್ತೆ ಸ್ನಾನ ಮಾಡೋಕ್ಕೆ ಅವಕಾಶವಿಲ್ಲದೆ ಇದ್ದರೆ ಮಂತ್ರಸ್ನಾನ ಮಾಡಿಕೊಂಡು ಮಾನಸಂ ಹರಿಚಿಂತನ, ಮಾನಸಿಕ ಸ್ನಾನ ಅಂತ ಒಂದಿದೆ. ಭಗವಂತನನ್ನು ಸರ್ವಾವಸ್ಥಾಂಗತೋಪಿವ ಯಸ್ಮರೇತಿ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿ, ಶುಚಿಯೋ ಶುಚಿ ಭಗವಂತನ ನೆನೆಸಿಕೊಂಡ್ರೆ ಸ್ನಾನಂ ಸಪ್ತವಿಧಂ ಸ್ಮೃತಂ, ಏಳು ವಿಧ ಸ್ನಾನಗಳಲ್ಲಿ ತುಂಬ ಶ್ರೇಷ್ಠವಾದದ್ದು ಮಾನಸಂ ಹರಿಚಿಂತನಂ. ಸರ್ವದಾ ಮಾಡೋರಿಗೆ ಮೇಲಿಗೆ ಬರೋದೇ ಇಲ್ಲ, ಮುಟ್ಟಿದ್ರಲ್ಲ ಮಾಡಿದ್ರಲ್ಲ. ಹೌದು ಹೌದು, ಜಗನ್ನಾಥನನ್ನೇ ಮುಟ್ತೇವಲ್ಲ ಹೋಗಿ. ನಮಗೆ ಈ ಲಾಡ್ಜ್ ಏನು ರೂಮ್ ಕೊಟ್ಟಿದ್ದಾರೆ, ನಿನ್ನೆ ಒಂದೂವರೆ ಗಂಟೆ ಕಾಲ ಸಾಯಂಕಾಲ ಬಂದು ಕೂತ್ಬಿಟ್ರು. ನಮ್ಮ ಅಳಿಯಂದರು ಅವರು ನಿಮ್ಮನ್ನು ಭೇಟಿ ಮಾಡಬೇಕು ಅಂತಾರೆ, ಬರಲೇ ಮೂರು ದಿವಸದಿಂದ ಅವ್ರು ಕೇಳ್ತಾ ಇದ್ರು. ನನಗೆ ಯಾರು ಭೇಟಿಯೂ ಬೇಡಪ್ಪ, ನಾ ಏಕಾಂತವಾಗಿದ್ದೇನೆ, ನಮ್ಮ ಗೋಷ್ಠಿಯಲ್ಲೇ ಯಾರು ಬರೋದು ಬೇಡ ಅಂತೇನೆ ಚಿಂತನೆ ಮಾಡ್ತಿದ್ದೆ, ಮಾತಿಲ್ಲ ಮಾತಾಡೋದಕ್ಕೆ. ಇಲ್ಲ ಅವ್ರು ಬಂದುಬಿಟ್ಟಿದ್ದಾರೆ ಮಾಡೋರು. ಎರಡು ನಿಮಿಷ, ಒಂದೂವರೆ ಗಂಟೆ ಕೂತರು. ಅವ್ರ ಹೆಸರು ಸಮಂತರಾಯ್ ಅಂತ, ರುಮಾನಿ ಅಂತ ನೋಡಿ ಮುಸಲ್ಮಾನರಿರ್ಬೋದು ಅಂತ ಮಾಡಿದ್ದೆ. ಅವ ಈ ಈ ಬಿಲ್ಡಿಂಗ್ನ ಯಾರಿಂದಲೋ ತಗೊಂಡವ್ರು ಅವರು. ಅವರಿಟ್ಟಿದ್ದ ಹೆಸರು ಗುಜರಾತಿ ಹಿಂದಿ ಹೆಸರು ಅಂತ ಕಾಣುತ್ತೆ. ಅವ್ರು ಹೇಳ್ತಾರೆ, ಆಚಾರ್ಯಜಿ ನೀವು ಬೇಕಾದಾಗ ಬನ್ನಿ, ನಿಮಗೆ ರೂಮ್ ವ್ಯವಸ್ಥೆ ಮಾಡಿಕೊಡೋದು ನನ್ನ ಕರ್ತವ್ಯ. ಎರಡನೇದು, ರಥೋತ್ಸವ ಕಾಲದಲ್ಲಿ ನೀವು ಬಂದರೆ ಅಲ್ಲಿ ಕಾರ್ಡಾನಿಂಗ್ ಅಂತ ಏನು ಮಾಡಿರ್ತಾರೆ ಹಗ್ಗ ಪೊಲೀಸರು, ಅಲ್ಲಿ ಮಧ್ಯದಲ್ಲಿ ನಿಲ್ಲಿಸಿ ನಿಮಗೆ ಸಾಕಷ್ಟು ಹೊತ್ತು ಜಗನ್ನಾಥನ ದರ್ಶನ ಮಾಡಿಸ್ತೇನೆ. ಮೂರನೇದು, ನೀವು ಇಷ್ಟಪಟ್ಟರೆ ರಥದ ಮೇಲಕ್ಕೆ ನಿಮ್ಮನ್ನು ಕರ್ಕೊಂಡೋಗಿ ಜಗನ್ನಾಥನ ಆಲಿಂಗನ ಮಾಡಿಸ್ತೇವೆ. ಅವನನ್ನು ಮುಟ್ಟಬಹುದು, ಅವನಿಗೆ ಹೊಡಿಬಹುದು, ಏಟನ್ನು ಹೊಡಿಬಹುದು, ಯಶೋಧೆ ಹೊಡೆದಾಗೆ ಅಂತ ಅವ್ರು ಹೇಳಿ ಕಣ್ಣಲ್ಲಿ ನೀರು ಬಂತು. ಅವ್ರ ಸಂಸ್ಕಾರ ನೋಡ್ರಿ ಆಗಿದೆ ಅದು. ಲಾರ್ಡ್ ಜೋನರ್ ಹೇಳ್ತಾನೆ, ನನಗನ್ನಿಸ್ತು ಜಗನ್ನಾಥ ಹೇಳಿ ಕಳಿಸಿದ್ದಾನೆ ಇವ್ರ ಕೈಯಲ್ಲಿ. ನನ್ನ ಮಗಳು ಹೇಳ್ತಾಳೆ, ಅಯ್ಯೋ ಆಷಾಢ ಮಾಸ ತುಂಬ ಬಿಸಿಲಿರುತ್ತಲ್ಲ, ಈ ಬಿಸಿಲಿಗೆ ಬೆಂಕಿ ಬಿತ್ತು ತಗೊಂಡೇ ನೀವು ಮಾಡ್ತೀರಿ, ಬಿಸಿಲಿರೋದೇ ಸುಡುವುದಕ್ಕೆ. ನಾವಿರುವುದು ಆ ಜಗನ್ನಾಥನ ದರ್ಶನ ಮುಖ್ಯವೋ, ಬಿಸಿಲು ಬೊಕ್ಕೆ ಬಂದರೆ ಏನು ಮಾಡ್ತೀರಿ, ಬಕ್ಕಿ ಬಂದರೆ ಬರಲಿ, ಒಂದ್ಸಲ ಬಂದುಬಿಡ್ಬೇಕು ಆಷಾಢ ಮಾಸದಲ್ಲಿ, ಬಿಡ್ತೀರಾ? ಈಗ ಅನುಭವಿಸಿದ ಕಷ್ಟ ಸಾಲದ, ಜಾಗ ಇಲ್ವಲ್ಲ ನಿಮಗೆ. ಆತಕ್ಕೆ ನಂದು ಎರಡು ಲಾಡ್ಜ್ ಇದೆ ಅಂತಾರೆ. ಲಾಡ್ಜ್ ನನಗೆ ಶುಕ್ರಾಚಾರ್ಯನಾಗೆ ಸಂಶಯ, ಲಾಡ್ಜ್ ಫುಲ್ ಆಗಿದ್ದರೆ ಏನು ಮಾಡ್ತೀರಿ, ಮನೆಯಲ್ಲಿ ಜಾಗ ಕೊಡ್ತೀನಿ. ಎರಡು ಮೂರು ಮನೆ ಇದೆಯಂತೆ ಅವರಿಗೆ, ಒಂದು ಸಣ್ಣ ಹುಡುಗ, ಇವರೆಲ್ಲ ಎರಡು ಮೂರು ಜನ ಪಕ್ಕದಲ್ಲಿದ್ದರು. ಅವರ ಭಕ್ತಿ ಶ್ರದ್ಧೆ ವಿನಯ ನೋಡಿ ಅವರೊಂದು ಕಮಿಟಿ ಮಾಡಿಕೊಂಡಿದ್ದಾರಂತೆ. ಇಲ್ಲಿ ಇಲ್ಲೊಬ್ಬರು ಮಹಾನುಭಾವರು 20 ವರ್ಷದಿಂದ ಜಗನ್ನಾಥ ಸ್ವಾಮಿಯ ಚರಿತ್ರೆ ಸ್ಕಾಂದ ಪುರಾಣದಲ್ಲಿ ಬಂದಿರೋದನ್ನು ಹೇಳ್ತಾ ಇದ್ದಾರೆ, ಮುಗಿದಿಲ್ಲ. ಅವ್ರಿಗೀಗ 70 ವರ್ಷ ವಯಸ್ಸು, ಇನ್ನೂ 20 ವರ್ಷ ಪ್ರವಚನ ಮಾಡ್ತಾರಂತೆ ಅವರು. ಅವರೆಲ್ಲ ಕಮಿಟಿ ಮಾಡಿಕೊಂಡು ಈ ಫಂಡಾಗಳು ಏನಾದರೂ ಮಾಡಿಕೊಳ್ಳಿ, ಬಂದ ಯಾತ್ರಿಕರಿಗೆ ಸೌಕರ್ಯ ಮಾಡಬೇಕು, ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಪ್ರೈವೇಟ್ ಟ್ರಸ್ಟ್ ಮಾಡಿಕೊಂಡು, ಇದೆಲ್ಲ ಒಳ್ಳೆಯ ವಿಷಯ, ನಂಗೆ ಗೊತ್ತಿರಲಿಲ್ಲ. ಅವರೇ ಬಂದು ನನ್ನಲ್ಲಿದ್ದ ಒಂದು ಪುಸ್ತಕ ಜಗನ್ನಾಥ ಸ್ವಾಮಿ ವಿಷಯದ ಪುಸ್ತಕ ಅವ್ರು ತಗೊಂಡೋಗಿ ಓದಿ ಕೊಡ್ತೇವೆ ಅಂತ ತಗೊಂಡು ಹೋದರು. ಆ ಪುಸ್ತಕ ಒಬ್ಬ ಪೋರ್ಚುಗೀಸ್ ಹೆಣ್ಣುಮಗಳು ಜಗನ್ನಾಥ ಕ್ಷೇತ್ರದ ವಿಷಯ ಎಲ್ಲ ರಿಸರ್ಚ್ ಮಾಡಿ ಬರೆದಿದ್ದು ವಿಷ್ಣಪ್ಪದ ಪುಸ್ತಕ. ನಮ್ಮ ಶ್ರೀಧರ್ ಅವರು ಒಂದು ಬುಕ್ ಎಕ್ಸಿಬಿಷನ್ನಲ್ಲಿ ನಾನು ಕೊಡಿಸಿದ್ದು, ಅಕಸ್ಮಾತ್ ಬೇಕು ಅಂದವರು, ಅದು ಮೋತಿಲಾಲ್ ಬನಾರಸ್ ದಾಸ್ ಪಬ್ಲಿಕೇಶನ್ ಅಂತ ಕಾಣುತ್ತೆ ಆ ಪುಸ್ತಕ. ಅದು ಮೋತಿಲಾಲ್ ಬನಾರಸ್ ದಾಸ್ ಡೆಲ್ಲಿ ಪಬ್ಲಿಕೇಶನ್,
ಜಗನ್ನಾಥ್ ಲಾರ್ಡ್ ಜಗನ್ನಾಥ್ ಅಂತ ಪುಸ್ತಕ. ಇನ್ಫಾರ್ಮೇಷನ್ ಇದೆ, ಭಕ್ತಿ ಇಲ್ಲ. ಕಲ್ಟ್ ಆಫ್ ಜಗನ್ನಾಥ್ ಪುಸ್ತಕದ ಹೆಸರು. ಈ ಊರಿನ ಸ್ವಾಮಿ ವಿಷಯದಲ್ಲಿ ಏನಾದ್ರು ಪುಸ್ತಕ ನನಗೆ ಕೊಡ್ತೀರಾ ಅಂತ ಕೇಳಿದೆ. ಇದೆಯಲ್ಲ ಅಂದ್ರೆ ಅವರು, ಇದರಲ್ಲಿ ಭಕ್ತಿ ಇಲ್ವಲ್ಲ, ಭಕ್ತಿ ಸಮೇತವಾಗಿದ್ದ ಚರಿತ್ರೆ ಬೇಕು. ಸಂಸ್ಕೃತದಲ್ಲಾದ್ರೂ ಪರವಾಗಿಲ್ಲ, ಇಂಗ್ಲೀಷಲ್ಲಾದ್ರೂ ಪರವಾಗಿಲ್ಲ, ನಾನು ಮುಟ್ಟಿಸ್ತೇನೆ ಪುಸ್ತಕ ನಿಮಗೆ ಅಂತ ಅವ್ರು ಭರವಸೆ ಕೊಟ್ಟರು. ಹಾಗೆ ಸ್ನೇಹಿತರು ಬಂದು ಸೇರ್ತಾ ಇದ್ದಾರೆ ನೋಡಿ. ಅವ್ರು ಯಾರೋ ನಾವು ಯಾರೋ ಗೊತ್ತಿಲ್ಲ. ಈ ಬಲಭದ್ರ ಮಿಶ್ರ ಯಾರೋ ಯಾರೋ ನಮಗೆ ಗೊತ್ತಿಲ್ಲ. ನಮಗೆ ಐಶ್ವರ್ಯ ಯಾವುದು? ನೀವೇ ಐಶ್ವರ್ಯ. ಆಲ್ ಆಫ್ ಯು ಆರ್ ಮೈ ವೆಲ್ತ್. ಹೃದಯ ತುಂಬಿ ಬರ್ತದೆ. ಸ್ವಾಮಿ ಜಗನ್ನಾಥ ಎಷ್ಟು ಒಲಿತಾನೆ, ಎಷ್ಟು ಕ್ಷಿಪ್ರವಾಗಿ ಒಲಿತಾನೆ, ನೀವೇ ಕಣ್ಣಿಂದ ಕಂಡಿದ್ದೀರಿ. ಆದ್ದರಿಂದ ನಮ್ಮ ಆಸೆ ನೆರವೇರಿಸಲಿ. ಇದು ಸಾತ್ವಿಕವಾದ ಆಸೆ, ಯಾರಿಗೂ ತೊಂದರೆ ಇಲ್ಲ. ಲಕ್ಷ್ಮೀ ಕಲ್ಯಾಣಕ್ಕೆ ಮಂಗಳವಾಗಲಿ. ಮೃಗುಕುಲದಲ್ಲಿ ಲಕ್ಷ್ಮೀದೇವಿ ಹೇಗೆ ಹುಟ್ಟಿದ್ರು, ಅವರು ತಪಸ್ಸು ಮಾಡಿದ್ದು, ಮೃಗು ಖ್ಯಾತಿ ಎಂಬುವರಲ್ಲಿ ಬಂದಳು. ಆ ಕಥೆಯ ಸಂಗ್ರಹವಾಗಿದೆ ಅದು, ದಶಮೋಧ್ಯಾಯ. ಅದನ್ನು ಬಿಟ್ಬಿಡೋಣ. ಇನ್ನು ಒಂದು ಗಂಟೆ ಕಾಲ, ಒಂದೂವರೆ ಗಂಟೆ ಕಾಲವ, 11 ಗಂಟೆ ಕೂಡೋಣ. ನೀವೆಲ್ಲ ಉಪಹಾರ ಮಾಡ್ಕೊಂಬನ್ನಿ. ಧ್ರುವ ಚರಿತ್ರೆ ಪ್ರಾರಂಭವಾಗುತ್ತೆ. ಧ್ರುವ ಚರಿತ್ರೆಯಲ್ಲಿ ನಿಮಗೆಲ್ಲ ಗೊತ್ತಿರೋ ಕಥೆಯಾಂಶವನ್ನು ಬಿಟ್ಟು ವಿಶೇಷಾಂಶಗಳನ್ನು ಮಾತ್ರ ಹೇಳೋಣ ಅಂತ ಹೇಳಿ ಮಂಗಳ ಮಾಡೋಣ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನಾ ಅಯ್ಯನ ಮಾರ್ಗೇಣ ಮಹಿ ಮಹಿಷಾ ಗೋ ಬ್ರಾಹ್ಮಣೇ ಶುಭೋಸ್ತು.